ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಸ್ ಫೈನಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿನ್ನೆ ನಡೆದಿರುವಂತ ಒಂದು ಪ್ರಮುಖವಾಗಿರುವ ಮೀಟಿಂಗ್ ನಲ್ಲಿ ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಇಂಪಾರ್ಟೆಂಟ್ ಆಗಿರುವಂತ ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು 11 ಪೇजेस ನ ಒಂದು PDF ಇದೆ ಈ ಒಂದು PDF ಅಲ್ಲಿ ಇನ್ಫ್ಯಾಕ್ಟ್ ಇದು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತಾನೆ ಇದೆ ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ಸರ್ಕಾರಿ ನೌಕರರು ಯಾವೆಲ್ಲಾ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಮತ್ತು ಅವುಗಳ ಮೇಲೆ ಯಾವ ರೀತಿಯಾದಂತ ಸರ್ಕಾರಿ ನೌಕರರು ಯಾವ ರೀತಿಯಾದಂತ ಬೇಡಿಕೆ ಇಡ್ತಾ ಇದ್ದಾರೆ ಯಾವಾಗಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಫಿಟ್ಮೆಂಟ್ ಗೆ ಸಂಬಂಧಿಸಿದಂತೆ ಡಿಐ ಗೆ ಸಂಬಂಧಿಸಿದಂತೆ ರಜಾ ನಿಯಮಾವಳಿಗಳಲ್ಲಿ ರಜಾ ನಗದೀಕರಣಕ್ಕೆ ಸಂಬಂಧಿಸಿದಂತೆ ಮನೆ ಬಾಡಿಗೆ ಭತ್ತೆ ಒಟ್ಟಾರೆಯಾಗಿ ಮತ್ತು ಇದರ ಜೊತೆಗೇನೆ ಯಾವ ಯಾವ ರಾಜ್ಯದಲ್ಲಿ ಯಾವ ಟೈಮ್ ಅಲ್ಲಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ನೀಡಲಾಯಿತು ಕೇರಳ ರಾಜ್ಯದಲ್ಲಿ ಯಾವಾಗ ನೀಡಲಾಗಿದೆ ತೆಲಂಗಾಣದಲ್ಲಿ ಯಾವಾಗ ನೀಡಲಾಯಿತು ಕೇರಳದಲ್ಲಿ ಫಾರ್ ಎಕ್ಸಾಂಪಲ್ 2021 ರಲ್ಲಿ ನೀಡಿದ್ರು ಕೂಡ ಅದನ್ನ ಸುಮಾರು 1.5 ಅಂದ್ರೆ 1.5 ವರ್ಷದಿಂದ ಹಿಂದೇನೆ ಅದನ್ನ ಪೂರ್ವಾನ್ವಯವಾಗಿರುವಂತೆ ನೀಡಿರೋದ್ರಿಂದ ಸುಮಾರು 2.5 ಲಕ್ಷ ರೂಪಾಯಿ ಲಂಸಮ್ ಅಮೌಂಟ್ ಅನ್ನು ಗ್ರೂಪ್ ಡಿ ನೌಕರರಿಗೆ ಅಕೌಂಟ್ ಗೆ ಹಾಕಲಾಗಿತ್ತು ಆ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ 2022 ರಿಂದಲೇ ಅದನ್ನ ಪೂರ್ವಾನ್ವಯವಾಗಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ 2016 ರಲ್ಲಿ ನೀಡಿದೆ 2025 ಕ್ಕೆ 8ನೇ ವೇತನ ಆಯೋಗವನ್ನು ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ತೆಲಂಗಾಣ ಇವನ್ ರೀಸೆಂಟ್ ಆಗಿ ಕ್ರಿಯೇಟ್ ಆಗಿರುವಂತ ಒಂದು ರಾಜ್ಯದಲ್ಲಿ 2020 ರಲ್ಲಿ ಒಂದು 7ನೇ ವೇತನ ಆಯೋಗವನ್ನು ನೀಡಲಾಗಿತ್ತು ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ ಗಳನ್ನು ನಮ್ಮ ಒಂದು 7ನೇ ವೇತನ ಸಮಿತಿಯ ಮುಂದೆ ಇಡಲಾಗಿದೆ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಮುಂದೆ ಇಡಲಾಗಿದೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಯಾವ ರೀತಿ ಆದಂತ ಸಂಬಳ ಪಡೀತಾ ಇವೆ ಸರ್ಕಾರಿ ನೌಕರರಿಗೆ ಪ್ರಮುಖವಾಗಿ ಆಗ್ತಾ ಇರುವಂತ ತೊಂದರೆಗಳೇನು ಕೆಲಸದ ಪರಿಸ್ಥಿತಿಗಳಲ್ಲಿ ಆಗ್ತಾ ಇರುವಂತ ತೊಂದರೆಗಳು ಎಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಸಂಘಟನೆಯವರು ಸರ್ಕಾರದ ಪರವಾಗಿ ಇಲ್ಲಿ ಕೇಳಿಕೊಂಡಿದ್ದಾರೆ ಸೋ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಪೆನ್ಷನರ್ಸ್ ಗಾಗ್ಲಿ ಫ್ಯಾಮಿಲಿ ಪೆನ್ಷನರ್ಸ್ ಗಾಗ್ಲಿ ಕರೆಂಟ್ ಸರ್ಕಾರಿ ನೌಕರರು ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಇದೆ ದಯವಿಟ್ಟು ಎಲ್ಲರೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡಬೇಕು ಏನಕ್ಕಂದ್ರೆ ನೋಡಿ 2020 ರಿಂದಲೇ ಬೇರೆ ಬೇರೆ ರಾಜ್ಯಗಳಲ್ಲಿ 7ನೇ ವೇತನ ಆಯೋಗವನ್ನ ಪಡೆಯುತ್ತಿದ್ದಾರೆ ನಮ್ಮ ಒಂದು ಸರ್ಕಾರಿ ನೌಕರರು ಪ್ರೆಜರ್ ಹಾಕದೇ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಇದರ ಮೇಲೆ ಜಾಸ್ತಿ ಚರ್ಚೆ ಆಗದೇ ಇರೋದ್ರಿಂದ ಈ ರೀತಿಯಾಗಿ 2023 ಮುಗಿತಾ ಬಂದಿದೆ 2024 ಬಂದರೂ ಕೂಡ ಇನ್ನು ನಮಗೆ 7ನೇ ವೇತನ ಆಯೋಗದ ಗತಿ ಇಲ್ಲ ಆಲ್ರೆಡಿ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗಕ್ಕೆ ಇಲ್ಲಿ ಅಡಿಪಾಯವನ್ನು ಹಾಕ್ತಾ ಇದೆ ಸೋ ದಯವಿಟ್ಟು ಸರ್ಕಾರಿ ನೌಕರರು ಇಲ್ಲಿ ಒಗ್ಗಟ್ಟಾಗಬೇಕು ಸ್ವಲ್ಪ ಮೊಟ್ಟ ಮೊದಲನೇದಾಗಿ ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಕೆಲಸವನ್ನು ದಯವಿಟ್ಟು ಇಲ್ಲಿ ಮಾಡಬೇಕು ಸೋ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಸೋ ಇಲ್ಲಿ ನೋಡ್ತಿದ್ದೀರಾ ಸರ್ಕಾರಿ ನೌಕರರ ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿಯಾದಂಥ ಕೆಲಸದ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ ಸೋ ಜಾಸ್ತಿ ಖಾಲಿ ಹುದ್ದೆಗಳು ಇಲ್ಲಿ ಹೊಸ ಯೋಜನೆಗಳು ಜನರಲ್ಲಿ ನಿರೀಕ್ಷೆಗಳು ಇದೆ ಕೆಲಸದ ಒತ್ತಡ ರಕ್ತೊತ್ತಡ ಇಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಅದನ್ನು ಕೂಡ ಅವರು ಹೇಳ್ತಿದ್ದಾರೆ ಸಮಾಲೋಚಕ ಸಂಸ್ಥೆಗಳು ಇದರಿಂದಾಗಿ ದಕ್ಷತೆಯ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ಅವರು ಒಂದಿಷ್ಟು ಪ್ರಾಬ್ಲಮ್ಸನ್ನು ಹೇಳಿದ್ದಾರೆ ನಮ್ಗೆ ಗೊತ್ತು 7 ಲಕ್ಷ ಹುದ್ದೆಗಳಿದ್ದರೂ ಕೂಡ ಬರೀ 4.5 ಲಕ್ಷ ಹುದ್ದೆಗಳನ್ನು ಫಿಲ್ ಮಾಡಲಾಗಿದೆ ಉಳಿದಂಥ ಏನು ಖಾಲಿ ಹುದ್ದೆಗಳಿದೆ ಅದಕ್ಕೆ ತಕ್ಕಂತೆ ಕೆಲಸ ಇದೆ ಆದರೆ ನೌಕರರಿಲ್ಲ ಹಾಗಾಗಿ ಇರುವಂಥ ನೌಕರರ ಮೇಲೆ ಹೆಚ್ಚಿನ ಒಂದು ಕೆಲಸದ ಅವಧಿ ಜಾಸ್ತಿ 8 ಅವರ್ಸ್ ಡ್ಯೂಟಿ ಇದ್ದರೆ 12 ಅವರ್ಸ್ ಡ್ಯೂಟಿ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ ಸೊ ಅದು ಕೆಲಸದಲ್ಲಿ ಆಗ್ತಾ ಇರುವಂಥ ಒತ್ತಡ ಆ ಒಂದು ಒತ್ತಡದ ಬಗ್ಗೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ಹುದ್ದೆಗಳನ್ನು ಫಿಲ್ಅಪ್ ಮಾಡಿ ಅದನ್ನು ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದಿಷ್ಟು ಪಾಯಿಂಟನ್ನು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳ್ತಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ದಯವಿಟ್ಟು ನೋಡಿ ಸೊ ಪ್ರಮುಖ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ ಇದೊಂದು ಬಾರ್ ಚಾರ್ಟನ್ನು ನೀವು ನೋಡ್ತಿದ್ದೀರಾ ಇದೇನು ಹೇಳುತ್ತೆ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಆರೋಗ್ಯ ಕೃಷಿ ಸಂಗೋಪನೆ ಇತ್ಯಾದಿ ರಂಗದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳನ್ನು ಉತ್ತಮಪಡಿಸಬೇಕಾದ ಇಲಾಖೆಗಳಲ್ಲಿಯೇ ಖಾಲಿ ಹುದ್ದೆಯ ಪ್ರಮಾಣ ಶೇಕಡ 60ರಷ್ಟು ಇರುವುದು ಕಳವಳಕಾರಿ ಅಂಶ ಅಂತ ಈ ಒಂದು ಬಾರ್ ಗ್ರಾಫ್ ನೀವು ನೋಡಿದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಅಂದ್ರೆ ಇಲ್ಲಿ ಕೆಳಗಡೆ ಹುದ್ದೆಗಳು ಕೊಟ್ಟಿದ್ದಾರೆ ಈ ಕಡೆ ಪರ್ಸೆಂಟೇಜ್ ವೈಸ್ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಮೊಟ್ಟ ಮೊದಲನೇ ನಾನು ಕೃಷಿ ಇಲಾಖೆಯನ್ನೇ ಕನ್ಸಿಡರ್ ಮಾಡಿದ್ರೆ ಕೃಷಿ ಇಲಾಖೆಯಲ್ಲಿ ಎಷ್ಟು ಪರ್ಸೆಂಟ್ ಹುದ್ದೆಗಳು ಖಾಲಿ ಇದೆ 60% ಹುದ್ದೆಗಳು ಖಾಲಿ ಇರುವಂಥದ್ದು ಇದರರ್ಥ 100 ಹುದ್ದೆಗಳು ಸೃಜಿಸಿದ್ದಲ್ಲಿ ಸರ್ಕಾರ 100 ಹುದ್ದೆಗಳು ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ಬರೀ 60 ಹುದ್ದೆಗಳನ್ನು ಫಿಲ್ ಮಾಡಲಾಗಿದೆ 40 ಹುದ್ದೆಗಳನ್ನು ಫಿಲ್ ಮಾಡಲಾಗಿದೆ 60 ಹುದ್ದೆಗಳು ಇನ್ನೂ ಖಾಲಿ ಇದೆ ಅಂತ
ದಟ್ ಈಸ್ 60%. ನೂರಕ್ಕೆ 60 ಅಂತ, ಹಾಗಾದರೆ 1000ಕ್ಕೆ 600 ಹುದ್ದೆಗಳು ಖಾಲಿ ಇರುವಂಥದ್ದು ಬರೀ 400 ಮಾತ್ರ ಫಿಲ್ ಮಾಡಲಾಗಿದೆ. ಅದೇ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲ ಒಂದು ಇಲಾಖೆಗಳಿಗೆ ಕೊಟ್ಟಿದ್ದಾರೆ. ಪಶುಸಂಗೋಪನಾ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನೋಡ್ತಿದ್ದೀರಾ 50% ಹುದ್ದೆಗಳು ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ 85% ಹುದ್ದೆಗಳು ಖಾಲಿ ಇದೆ. ರೇಷ್ಮೆ ಇಲಾಖೆಯಲ್ಲಿ 65% ಹುದ್ದೆಗಳು ಖಾಲಿ ಇದೆ. ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ಆರೋಗ್ಯ ಇಲಾಖೆಯಲ್ಲಿಯೂ ಕೂಡ ಸುಮಾರು 50% ಹುದ್ದೆಗಳು ಖಾಲಿ ಇರುವಂಥದ್ದು ತುಂಬಾ ವಿಷಾದನೀಯ ಸಂಗತಿ ಅಂತ. ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಈ ಒಂದು ಬಾರ್ ಗ್ರಾಫ್ ಕ್ರಿಯೇಟ್ ಮಾಡಿ 7ನೇ ವೇತನ ಸಮಿತಿಗೆ ತೋರಿಸಿರುವಂಥ ಉದ್ದೇಶ, ನಮ್ಮ ಒಂದು ರಾಜ್ಯದಲ್ಲಿ ತುಂಬ ಹುದ್ದೆಗಳು ಇನ್ನೂ ಖಾಲಿ ಇದ್ದು ಇದರಿಂದ ಹಾಲಿ ಇರುವಂಥ ಸರ್ಕಾರಿ ನೌಕರರಿಗೆ ತುಂಬಾ ಪ್ರೆಷರ್ ಕೆಲಸದಲ್ಲಿ ಬೀಳ್ತಾ ಇದೆ ಅಂತ ತೋರಿಸಿದ್ದಾರೆ. ಸೊ ಇದಾದಮೇಲೆ ಇನ್ನೊಂದು ಬಾರ್ ಗ್ರಾಫ್ ಬರುತ್ತೆ, ಇದರಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿ. ವೇತನ ಮತ್ತು ಒಟ್ಟಾರೆ ರಾಜಸ್ವ ವೆಚ್ಚ ಅಂತ, ಇದರರ್ಥ ಏನಾಗುತ್ತೆ, ಒಂದು ರಾಜ್ಯದಲ್ಲಿ ಎಷ್ಟು ವೇತನ ಬರ್ತಾ ಇದೆ ಮತ್ತು ಎಷ್ಟು ಅಭಿವೃದ್ಧಿ ನಡೀತಾ ಇರುವಂಥದ್ದು, ಎಷ್ಟು ಅಮೌಂಟ್ ಬರ್ತಾ ಇದೆ ಮತ್ತು ಅದಕ್ಕೆ ಎಷ್ಟು ಸಂಬಳವನ್ನು ನೀಡ್ತಾ ಇದ್ದಾರೆ, ಆ ಒಂದು ರೇಷ್ಯೋ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಒಳ್ಳೆಯದು ಅಂತ. ಅಂದರೆ ನೀವು ನೋಡ್ತಾ ಇದ್ದೀರಾ ಮಹಾರಾಷ್ಟ್ರದಲ್ಲಿ ಈ ಪಾಲು ಹೆಚ್ಚಿದೆ ಅಂತ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ರೇಷ್ಯೋ ಆಫ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಟು ಟೋಟಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ, ಎಷ್ಟು ಸರ್ಕಾರ ಖರ್ಚು ಮಾಡ್ತಾ ಇದೆ ಅದರಲ್ಲಿ ಎಷ್ಟು ವೇತನದ ಸಲುವಾಗಿ ಸರ್ಕಾರಿ ನೌಕರರಿಗೆ ನೀಡ್ತಾ ಇದೆ ಮತ್ತು ಕಾರ್ಮಿಕರಿಗೆ ನೀಡ್ತಾ ಇದೆ ಅನ್ನೋದನ್ನು ಈ ಒಂದು ಇಂಡೆಕ್ಸು ತೋರಿಸುತ್ತೆ. ಸೊ ಈ ಇಂಡೆಕ್ಸು ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ತುಂಬ ಚೆನ್ನಾಗಿರುವಂಥದ್ದು, ಅಲ್ಲಿ ಸರ್ಕಾರಿ ನೌಕರರ ಸ್ಥಿತಿಗತಿ ಒಳ್ಳೆಯ ರೀತಿಯಲ್ಲಿ ಇರುವಂಥದ್ದು ತೋರಿಸುತ್ತದೆ. ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಸೊ ಒಂದು ಸ್ವಲ್ಪ ನಾನು ಜೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಆಂಧ್ರ ಪ್ರದೇಶ ನೋಡಿ, ಸುಮಾರು 25-30% ಇದೆ, ಅದೊಂದು ರೇಷ್ಯೋ ಇರುವಂಥದ್ದು. ಕರ್ನಾಟಕದಲ್ಲಿ 25 ಮಾತ್ರ ಇದೆ. ಕೇರಳದಲ್ಲಿ ನೋಡಿ ಜಾಸ್ತಿ ಇರುವಂಥದ್ದು 30 ಇದೆ. ಎಲ್ಲಕ್ಕಿಂತ ಜಾಸ್ತಿ ಮಹಾರಾಷ್ಟ್ರದಲ್ಲಿ, ದಟ್ ಈಸ್ 35 ಇದೆ ಈ ಒಂದು ರೇಷ್ಯೋ. ಹಾಗಾಗಿ ಸರ್ಕಾರಿ ನೌಕರರ ಪರಿಸ್ಥಿತಿ ಯಾವ ರೀತಿ ಚೆನ್ನಾಗಿದೆ, ಅವರಿಗೆ ಯಾವ ರೀತಿಯಾದಂಥ ಸಂಬಳ ನೀಡ್ತಾ ಇದೆ ಅಂತ ಈ ಒಂದು ಇಂಡೆಕ್ಸು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ತೆಲಂಗಾಣದಲ್ಲಿ ಅತಿ ಕಡಿಮೆ ಇದೆ ಆ್ಯಂಡ್ ಕೇರಳದಲ್ಲಿ ಅತಿ ಸೆಕೆಂಡ್ ಹೈಯೆಸ್ಟು ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಫಸ್ಟ್ ಹೈಯೆಸ್ಟ್ ಅಂತ. ಸೊ ಹಾಗಾಗಿ ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಳ್ಳೆಯ ಒಂದು ರೇಷ್ಯೋ ಇದೆ ವೇಜಸ್ ಮತ್ತು ಸ್ಯಾಲ್ರೀಸ್ ಮಧ್ಯೆ, ಆ ಒಂದು ರೇಷ್ಯೋನ ನಮ್ಮಲ್ಲೂ ಕೂಡ ಮೇಂಟೈನ್ ಮಾಡಬೇಕು ಅಂತ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಕೇಳಿಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡ್ತಿದ್ದೀರಾ ನೀವು ಕೇಂದ್ರ ಮತ್ತು ಇತರೆ ರಾಜ್ಯಗಳಲ್ಲಿ ವೇತನ ಪರಿಸ್ಥಿತಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಒಳ್ಳೆಯ ಒಂದು ರೀತಿಯಲ್ಲಿ ತೋರಿಸಿದ್ದಾರೆ. ಓಕೆ, ಸೊ ಯಾವ ರೀತಿಯಾಗಿ ಹೇಳಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಕ್ಕಂದರೆ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ ಸೇಮ್ ಇದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಸೇಮ್ ಕೆಲಸವನ್ನೇ ಮಾಡ್ತಾರೆ. ಆ್ಯಂಡ್ ಅವರೇ ಸರ್ಕಾರವೇ ಹೇಳಿರೋ ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಟ್ಯಾಗ್ ಲೈನ್ ಅಡಿಯಲ್ಲಿ ಎಲ್ಲರೂ ಕೂಡ ಸೇಮ್ ಕೆಲಸ ಮಾಡ್ತಾ ಇದ್ರೆ ಸೇಮ್ ಸಂಬಳ ಪಡಿಬೇಕು ಅಂತ. ಹಾಗಾದರೆ ಇಲ್ಲಿ ಯಾವ ರೀತಿಯಾದಂಥ ಡಿಫ್ರೆನ್ಸ್ ಇದೆ ಮತ್ತು 7ನೇ ವೇತನ ಆಯೋಗ ಸ್ಪೆಷಲಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಅದು ಯಾವ್ಯಾವ ಸರ್ಕಾರ ಯಾವಾಗ ನೀಡಿದೆ, ನಮಗೆ ಯಾವಾಗ ನೀಡಬೇಕು, ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನೋಡಿ, ವೇತನ ಪರಿಷ್ಕರಣೆ ಯಾವಾಗ ಆಯಿತು ಅಂತ ಮೊಟ್ಟ ಮೊದಲನೇದಾಗಿ ನೀವು ನೋಡೋದಾದರೆ ತೆಲಂಗಾಣದಲ್ಲಿ 2020 ಆಗೋಗಿದೆ. ನೋಡಿ ಎಷ್ಟು ಆಶ್ಚರ್ಯಕರ ಸಂಗತಿ, ಇವನ್ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ತೆಲಂಗಾಣ, ಅತಿ ಚಿಕ್ಕ ಆರ್ಥಿಕತೆ ಹೊಂದಿರುವಂಥ ತೆಲಂಗಾಣದಲ್ಲಿ 2020 ಒಂದು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದರರ್ಥ ಸರ್ಕಾರಿ ನೌಕರರ ಒಂದು ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ತೆಲಂಗಾಣದಲ್ಲಿ ಅಂತ ನೀವು ಊಹಿಸ್ಬೋದು. ನಾಟ್ ಓನ್ಲಿ ತೆಲಂಗಾಣ, ಕೇರಳ ರಾಜ್ಯದಲ್ಲಿ 2021 ನೀಡಲಾಗುತ್ತೆ, ಅದು ಕೂಡ 1.5 ವರ್ಷ ಪೂರ್ವಾನ್ವಯವಾಗಿ ಜಾರಿಗೊಳಿಸಲಾಗಿದೆ. ಸೊ ತುಂಬ ಜನರಿಗೆ ಇಲ್ಲಿ ಕನ್ಫ್ಯೂಷನ್ ಇರುತ್ತೆ, 1.5 ವರ್ಷ ಪೂರ್ವಾನ್ವಯವಾಗಿ ಜಾರಿಗೊಳಿಸೋದ್ರಿಂದ ಏನಾಗುತ್ತೆ ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಒಬ್ಬ ಸರ್ಕಾರಿ ನೌಕರರ ಒಂದು ಸಂಬಳ 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಅವರಿಗೆ ಫಾರ್ ಎಕ್ಸಾಂಪಲ್ 50% ಫಿಟ್ಮೆಂಟ್ ನೀಡಿದ್ದಾರೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ಸಂಬಳದಲ್ಲಿ ನೇರ ಏರಿಕೆ ಎಷ್ಟಾಗುತ್ತೆ, 5,000 ರೂಪಾಯಿ ಆಗುತ್ತೆ. ಅಂದರೆ 10,000 ರೂಪಾಯಿ ಸಂಬಳ ಪಡಿತಿರುವಂಥ ಒಬ್ಬ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು 2021 ಅವರು ಜಾರಿ ಮಾಡಿದ್ದಾರೆ. 1.5 ವರ್ಷ ಪೂರ್ವಾನ್ವಯವಾಗಿ ಅಂದರೆ 2019 ಮಿಡ್ಡಿಂದ, 2019 ಏನಿದೆ ಅದರ ಒಂದು ಮಿಡಲಿಂದನೇ ಇದನ್ನು ಜಾರಿ ಮಾಡಲಾಗಿದೆ. ಹಾಗಾದರೆ ಟೋಟಲ್ ಅವರಿಗೆ ಲಂಪ್ಸಮ್ ಆಗಿರುವಂಥ ಅಮೌಂಟ್ ಎಷ್ಟು ಸೇರುತ್ತೆ, 1.5 ವರ್ಷ ಅಂದರೆ 1 ವರ್ಷದಲ್ಲಿ 12 ತಿಂಗಳಿದೆ ಆ್ಯಂಡ್ ಇನ್ನೂ 6 ತಿಂಗಳು. ಟೋಟಲ್ ಎಷ್ಟಾಯಿತು, 6, 7, 8 ಆ್ಯಂಡ್ ಇದು 18 ತಿಂಗಳು. ಟೋಟಲ್ 18 ತಿಂಗಳ ಪೂರ್ವಾನ್ವಯವಾಗಿ ಅದನ್ನು ಜಾರಿ ಮಾಡಲಾಯಿತು. ಹಾಗಾದರೆ 18 × 5,000 ನೀವು ಮಾಡಬೇಕಾಗುತ್ತೆ. ಸೊ ಈ ಒಂದು ಅಮೌಂಟು ಲಕ್ಷದಲ್ಲಿ ಹೋಗುವಂಥದ್ದು ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಸುಮಾರು
18 ತಿಂಗಳಿಂದಲೇ ಪೂರ್ವಾನ್ವಯವಾಗಿ ಕೇರಳ ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಸರ್ಕಾರಿ ನೌಕರಿಗೆ ಲಕ್ಷ ಲಕ್ಷಗಟ್ಟಲೆ ಅಮೌಂಟ್ ಇದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಸ್ಯಾಲರಿ ಇನ್ಕ್ರಿಮೆಂಟ್ ಆಗುತ್ತೆ, ಅದನ್ನು ಬಿಟ್ಬಿಡಿ. ಯಾವ ರೀತಿಯಾಗಿ ಡಿ ಎ ಪೂರ್ವಾನ್ವಯವಾಗಿ ಜಾರಿ ಮಾಡೋದ್ರಿಂದ ನೌಕರರ ಅಕೌಂಟ್ಗೆ 4-5 ಸಾವಿರ ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ರೂಪದಲ್ಲಿ ನೀಡಲಾಗುತ್ತೆ, ಅದೇ ರೀತಿಯಾಗಿ 7ನೇ ವೇತನ ಆಯೋಗವನ್ನು 1.5 ವರ್ಷ ಸರ್ಕಾರ ಕೇರಳ ಸರ್ಕಾರ ಒಳ್ಳೆ ಕೆಲಸ ಮಾಡಿರುವಂಥದ್ದು 1.5 ವರ್ಷ ಪೂರ್ವಾನ್ವಯವಾಗಿ ಜಾರಿ ಮಾಡೋದ್ರಿಂದ ಲಕ್ಷ ಲಕ್ಷ ರೂಪಾಯಿ ಸುಮಾರು 2 ಲಕ್ಷ ರೂಪಾಯಿ ಗ್ರೂಪ್ ಡಿ ನೌಕರರ ಅಕೌಂಟ್ಗೆ ನೇರವಾಗಿರುವಂಥ ನಗದು ಟ್ರಾನ್ಸ್ಫರ್ ಮಾಡಲಾಗಿದೆ. ಸೊ ಆ ಒಂದು ಪಾಯಿಂಟನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಆ್ಯಂಡ್ ಅವರು ಕೂಡ 2021ರಲ್ಲಿ 7ನೇ ವೇತನ ಆಯೋಗವನ್ನು ನೀಡುವ ಮುಖಾಂತರ ಸರ್ಕಾರಿ ನೌಕರರ ಸ್ಥಿತಿಗತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ದಾಪುಗಾಲನ್ನು ಹಾಕಿದ್ದಾರೆ. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ 2016ರಲ್ಲಿ ನೀಡಿದೆ. ಓ ಮೈ ಗಾಡ್, ನಂಬಕ್ಕಾಗುತ್ತಾ ಇದನ್ನ? 2016ರಲ್ಲಿ ನಮಗೆ ನಡೀತಾ ಇರುವಂಥದ್ದು ಮೇ ಬಿ 5ನೇ ವೇತನ ಆಯೋಗ ನಡೀತಾ ಇತ್ತು. 2017ರ ಹೊತ್ತಿಗೆ 16ರ ಮಿಡ್ಡಲ್ಲಿ ಏನೋ ಒಂದು 7ನೇ ವೇತನ ಆಯೋಗವನ್ನು ನೀಡಿದ್ದ ಸಾರಿ 6ನೇ ವೇತನ ಆಯೋಗವನ್ನು ನೀಡಿದ್ದಾರೆ. ಹಾಗಾಗಿ 2016ರಲ್ಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. 2025ರ ವೇಳೆಗೆ 8ನೇ ವೇತನ ಆಯೋಗವನ್ನು ನೀಡಬೇಕು ಅಂತ ಆಲ್ರೆಡಿ ಚರ್ಚೆ ನಡೀತಾ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಸದ್ಯಕ್ಕೆ ನಡೀತಾ ಇರುವಂಥ ಡಿ ಎ 42% ಈ ಒಂದು ಜುಲೈಯಲ್ಲಿ ಪ್ಲಸ್ 4% ಆಗುತ್ತೆ. ಟೋಟಲ್ ಆಗಿ 46% ಡಿ ಎ ಆಗುತ್ತೆ. ಮುಂದಿನ ಜನವರಿಯಲ್ಲಿ ಏನಾದರೂ 4% ಡಿ ಎ ಹೆಚ್ಚಳ ಸಿಕ್ಕರೆ ಮತ್ತೆ ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನ ಏನು ಬೇಸಿಕ್ ಸ್ಯಾಲ್ರಿ ಇರುತ್ತೆ ಅದಕ್ಕೆ ಡಿ ಎನ ಮ್ಯಾರೇಜ್ ಮಾಡಬೇಕು ಅಂತ ಆಲ್ರೆಡಿ ಕೇಂದ್ರ ಸರ್ಕಾರದ ಸಂಘ ಸಂಘಟನೆಗಳು ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ 8ನೇ ವೇತನ ಆಯೋಗ ಮುಂದೆ ಬಿಡಿ, ಅದಕ್ಕಿಂತ ಮೊದಲು ಬೇಸ್ ಏನು ಸ್ಯಾಲ್ರಿ ಇರುತ್ತೆ. ಏನಕ್ಕಂದರೆ ಅವರು 7ನೇ ವೇತನ ಆಯೋಗವನ್ನು 2016ರಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗಲೇ ಸರ್ಕಾರಕ್ಕೆ ಹೇಳಿದರು. ಸರ್ಕಾರಕ್ಕೆ ಸಮಿತಿಯಲ್ಲಿ ವೈಜ್ಞಾನಿಕವಾಗಿರುವಂಥ ರಿಪೋರ್ಟಲ್ಲಿ ಹೇಳಲಾಗಿತ್ತು, ಒಬ್ಬ ಸರ್ಕಾರಿ ನೌಕರನ ವೇತನವನ್ನು ಪ್ರತಿಯೊಂದು ವರ್ಷದಲ್ಲಿ 2 ಬಾರಿ ಇನ್ಕ್ರೀಸ್ ಮಾಡಬೇಕು ಅಂತ. ಅಂದರೆ ಇನ್ ಟರ್ಮ್ಸ್ ಆಫ್ ಡಿ ಅಂತ ಹೇಳ್ತಿದ್ದೀವಿ. ಸೊ ಒಂದು ಸರ್ಕಾರಿ ನೌಕರರಿಗೆ ಟೋಟಲ್ ಆಗಿ 12 ತಿಂಗಳು ಇರುತ್ತೆ, 1ರಿಂದ 12 ತಿಂಗಳು ಇರುತ್ತೆ. ಇಲ್ಲಿ 6 ತಿಂಗಳು, ಮೊದಲ 6 ತಿಂಗಳಲ್ಲಿ ಒಮ್ಮೆ ಡಿ ಎನ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ನೆಕ್ಸ್ಟ್ 6 ತಿಂಗಳುಗಳಲ್ಲಿ ಇನ್ನೊಮ್ಮೆ ಡಿ ಎನ ಇನ್ಕ್ರೀಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ರಿಪೋರ್ಟ್ ಏನು ಬಂದಿತ್ತು 2016ರಲ್ಲಿ ಅದರಲ್ಲೇ ಮೆನ್ಷನ್ ಮಾಡಲಾಗಿತ್ತು. ಹಾಗಾಗಿ 2023ರಲ್ಲಿ ನೀವು ಎಕ್ಸಾಂಪಲ್ ತೆಗೆದುಕೊಂಡ್ರೆ ಮೊಟ್ಟ ಮೊದಲನೇದಾಗಿ ಜನವರಿಯಲ್ಲಿ ಡಿ ಎನ್ ಹೆಚ್ಚಳ ಮಾಡಲಾಯಿತು. ಇವಾಗ ಜನವರಿಯಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್, ಜೂನ್ಗೆ ಮತ್ತೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಜುಲೈಯಲ್ಲಿ ಇನ್ನೊಂದು ವೇತನ ಹೆಚ್ಚಳ ಆಗಬೇಕಾಗಿದೆ, ಡಿ ಎ ಹೆಚ್ಚಳ ಆಗಬೇಕಾಗಿದೆ. ಅದರ ಬಗ್ಗೆ ಆಲ್ರೆಡಿ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆ ಮಾಡಲಾಗ್ತಾ ಇದೆ. ಆ್ಯಂಡ್ ಅದು ಕೂಡ ಸದ್ಯದಲ್ಲೇ ಆಗಲಿದೆ. ಸೊ ಒಟ್ಟಾರೆಯಾಗಿ ನಾನು ಹೇಳುವಂಥ ಉದ್ದೇಶ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ 2020ರಲ್ಲಿ ಕೊಟ್ಟಿದ್ದಾರೆ, 21ರಲ್ಲಿ ಕೊಟ್ಟರೂ ಕೂಡ ಅದನ್ನು 1.5 ವರ್ಷದಿಂದ ಪೂರ್ವಾನುಭವವಾಗುವಂತೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಅಂತೂ 2016ರಲ್ಲೇ ನೀಡಿದೆ. ಇಷ್ಟೆಲ್ಲ ಒಳ್ಳೆ ಒಳ್ಳೆ ಒಂದು ಸರ್ಕಾರಿ ನೌಕರರಿಗೆ ಸಂಬಳವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಈ ರೀತಿ ನೀಡುತ್ತಿರುವಾಗ ನಮ್ಮ ರಾಜ್ಯ ಇನ್ ಟರ್ಮ್ಸ್ ಆಫ್ GDP 3ನೇ ಸ್ಥಾನದಲ್ಲಿ ಬರುತ್ತೆ. ಟ್ಯಾಕ್ಸ್ ಕಲೆಕ್ಷನಲ್ಲಿ ನೀವು ನೋಡಿದ್ರೆ 2ನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ. ಆದರೆ ಸರ್ಕಾರಿ ನೌಕರರಿಗೆ ಮಾತ್ರ ಎಲ್ಲರೂ ಕೊಡೋದಕ್ಕಿಂತ 5-6 ವರ್ಷ ಕಡಿಮೆ ಸ್ಯಾಲ್ರಿ ನೀವು ಕೊಡ್ತಾ ಇದ್ದೀರಾ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರು ತಮಗೆ ತಮ್ಮ ಕೆಲಸಕ್ಕೆ ದಕ್ಷತೆಯಿಂದ ಎಷ್ಟು ಸಂಬಳ ಸಿಗಬೇಕಾಗಿದೆ ಆ ಒಂದು ಸಂಬಳ ಪಡೆಯೋದರಲ್ಲಿ ವಿಫಲರಾಗಿದ್ದಾರೆ. ಇದಕ್ಕೆ ಎಲ್ಲೋ ಒಂದು ಕಡೆ ನಾವೇ ನೇರ ಹೊಣೆಗಾರರಾಗಿದ್ದೇವೆ. ಸರ್ಕಾರದ ಮೇಲೆ ನಾವು ಸರ್ಕಾರಿ ನೌಕರರಾಗಿ ಪ್ರೆಷರ್ ಹಾಕೋಕ್ಕೆ ಆಗಿಲ್ಲ. ಆ ಒಂದು ಕಾರಣಗಳಿಂದಲೇ ಸರ್ಕಾರ ಈ ರೀತಿಯಾಗಿ ಡಿಲೇ ಮಾಡ್ತಾ ಹೋಗ್ತಾ ಇದೆ. ವೇತನ ಸಮಿತಿಗೆ 6 ತಿಂಗಳ ಸಮಯಾವಕಾಶವನ್ನು ನೀಡಿ ಮತ್ತೆ 6 ತಿಂಗಳ ಸಮಯಾವಕಾಶವನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಟೋಟಲ್ 1 ವರ್ಷ ನೀಡ್ತಾರೆ ಬರೀ ಒಂದು ರಿಪೋರ್ಟನ್ನು ತಯಾರಿಸೋದಕ್ಕೆ. ಬಟ್ ಮಹಾರಾಷ್ಟ್ರ ಸರ್ಕಾರವನ್ನೇ ತೆಗೆದುಕೊಳ್ಳಿ, ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ಅದೇ ಒಂದು ವರದಿಯನ್ನು ತೆಗೆದುಕೊಂಡು ತನ್ನ ಎಲ್ಲ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗವನ್ನು ನೀಡಲಾಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದೇ ಸರ್ಕಾರದ ಉದ್ದೇಶವಾಗಿ ಇಲ್ಲಿ 2023-24ರವರೆಗೂ ಕೂಡ ಇಲ್ಲಿ ಡ್ರ್ಯಾಗ್ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರ್ಕಾರಿ ನೌಕರಿಗೆ ಆಗ್ತಾ ಇರುವಂಥ ಒಂದು ನಷ್ಟ ನೋಡಿ, ನೀವು ನೋಡಿ ಏನು ಪಡಿತಾ ಇದ್ದೀರಾ. ಡಿ ಎ ನಾವು 34% ಪಡಿತಾ ಇದ್ದೀವಿ, ಕೇಂದ್ರ 42% ಪಡಿತಾ ಇದೆ. ಡಿಫ್ರೆನ್ಸ್ ನೀವೇ ನೋಡ್ಕೊಳ್ಳಿ. ಅದಾದಮೇಲೆ ನಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ, ಅವರು 7ನೇ ವೇತನ ಆಯೋಗದಲ್ಲಿ 40% ಫಿಟ್ಮೆಂಟನ್ನು ಪಡೆಯುವ ಮುಖಾಂತರ ನಮಗಿಂತ 40% ಹೆಚ್ಚಿನ ಸಂಬಳವನ್ನು ಆಲ್ರೆಡಿ 2016ರಿಂದ ಪಡಿತಾ ಇದ್ದಾರೆ. 2016ರಿಂದ ಅಂದರೆ ಸುಮಾರು 16ರಿಂದ ಇಲ್ಲಿಯವರೆಗೂ 20ಕ್ಕೆ 4 ವರ್ಷ ಆಯಿತು. ಇವಾಗ 23, 7 ವರ್ಷ ಆಯಿತು. 7 ವರ್ಷ 7 ಓಕೆ, 7 × 12 ಮಾಡಿ × 40% ನಿಮ್ಮ ಒಂದು ಬೇಸಿಗೆ ಎಷ್ಟಾಗುತ್ತೆ? ಈ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 10-15 ಲಕ್ಷ ಆಗುತ್ತೆ. ಇದೇ ಗ್ರೂಪ್ ಡಿ ನೌಕರಿಗೆ ಅಷ್ಟು ನಷ್ಟವನ್ನು ಅನುಭವಿಸಿದ್ದೀವಿ ನಾವು ಕೇಂದ್ರ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದ್ರೆ. ಸೊ ಕೇಂದ್ರ ಸರ್ಕಾರ ಬಿಡಿ, ಕೇಂದ್ರ ಸರ್ಕಾರ ಡಿಫ್ರೆಂಟ್ ಪೇ ಸ್ಕೇಲ್ ಇರುತ್ತೆ, ದಟ್ ಈಸ್ ಫೈನ್. ಆದರೆ ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ,
ಆಲ್ರೆಡಿ ನಮ್ಮ ಒಂದು ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ 2020 2021 ಕೇರಳದಲ್ಲಿ ಕೊಟ್ಟಿದ್ದಾರೆ 2024 ನಮಗೆ ನೀಡಿ ಅಂದರೆ ಇನ್ನೂ ಮೀನಾಮೇಷ ಎನಿಸ್ತಾ ಇರುವಂಥದ್ದು, ಇನ್ನೂ ರಿಪೋರ್ಟ್ ಬರಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಹಣ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸೊ ಇದು ಶುದ್ಧ ಸರ್ಕಾರ ಈ ರೀತಿಯಾಗಿ ಇಂಟೆನ್ಷನಲಿ ಡಿಲೇ ಮಾಡ್ತಾ ಇರುವಂಥದ್ದು, ಇದರಲ್ಲಿ ಯಾವುದೇ ರೀತಿಯಾದಂಥ ಉಳಿವು ಇರೋದಿಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಒಂದು ಆಕ್ರೋಶವನ್ನು. ಆಲ್ ರೈಟ್, ಸೊ ಇದಾದ ಮೇಲೆ ಇವಾಗ ನಿಮ್ಗೆ ಅರ್ಥ ಆಯಿತು ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ನೋಡೋಣ, ಕೋವಿಡ್ ರೋಗಾಣುವಿನ ಹಿನ್ನೆಲೆಯಲ್ಲಿ ಅತ್ಯವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿರುವಂಥದ್ದು. ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಯಾವುದೇ ಒಂದು ವಸ್ತುವಿನ ಹೆಸರನ್ನು ತೆಗೆದುಕೊಳ್ಳಿ, ಬೇಳೆಕಾಳು ಎಲ್ಲವುದರಗಳ ಬೆಲೆ ಡಬಲ್ ಆಗಿದೆ. ಸ್ಯಾಲ್ರಿ ಮಾತ್ರ ಎಷ್ಟಿದೆ ಅಷ್ಟೇ ಇರುವಂಥದ್ದು. ಸೊ ಆ ಒಂದು ಮಾಹಿತಿಯನ್ನು ನಮ್ಮ ತಲೆಯಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇವಾಗ ಇಲ್ಲಿವರೆಗೂ ನಾವು ನೋಡಿರುವಂಥದ್ದು ಯಾವ ರೀತಿಯಾಗಿ ನಮಗೆ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಸಂಬಳ ಜಾಸ್ತಿ ನೀಡಲಾಗ್ತಾ ಇದೆ, ಯಾವ ರೀತಿಯಾಗಿ 7ನೇ ವೇತನ ಆಯೋಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿ ಕೊಡಲಾಗಿದೆ. ಇವಾಗ ಆಗಿದ್ದಾಗ ಹೋಗಿದೆ, ಲೇಟಾಗಿ ಬಂದರೂ ಕೂಡ ಲೇಟೆಸ್ಟಾಗಿ ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಕೂಡ 2 ವರ್ಷಗಳ ಹಿಂದೆಯೇ ಪೂರ್ವಾನ್ವಯವಾಗಿ ಈ ಒಂದು 7ನೇ ವೇತನ ಸಮಿತಿಯನ್ನು ರಚನೆ ಆಗಿಸಬೇಕು. 7ನೇ ವೇತನ ಪೇ ಸ್ಕೇಲನ್ನು 2 ವರ್ಷಗಳ ಹಿಂದೆಯೇ ಪೂರ್ವಾನ್ವಯವಾಗಿರುವಂತೆ ಪಡೆದ್ರೆ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ 1,00,000 ರೂಪಾಯಿ ಕ್ಯಾಶ್ ಡೈರೆಕ್ಟಾಗಿ ಡೆಪಾಸಿಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಬೇಡಿಕೆಗಳನ್ನು ಇಡಲಾಗ್ತಾ ಇದೆ ಅವುಗಳ ಬಗ್ಗೆ 5 ಸ್ಲೈಡ್ಗಳನ್ನು ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು 5 ಸ್ಲೈಡ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎಲ್ಲರೂ ಕೂಡ ದಯವಿಟ್ಟು ಇದನ್ನು ಕಂಪ್ಲೀಟ್ ಆಗಿ ನೋಡಿ ಮತ್ತು ನಮ್ಮ ಎಲ್ಲ ಸರ್ಕಾರಿ ನೌಕರರ ಬಾಂಧವರ ಜೊತೆ ಇದನ್ನು ದಯವಿಟ್ಟು ನೀವು ಶೇರ್ ಮಾಡಲೇಬೇಕು. ಹಾಗಾದರೆ ಮೊಟ್ಟ ಮೊದಲನೇ ಸ್ಲೈಡ್ ಏನು ಹೇಳುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ, ನಿಶ್ಚಿತ ಪಿಂಚಣಿ ಯೋಜನೆ. ಮೊಟ್ಟ ಮೊದಲನೇ ಬೇಡಿಕೆನೇ OPS, ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನಮಗೆ ಕೊಡಲೇಬೇಕು. ಆಲ್ರೆಡಿ 6 ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತಾ ಇವೆ ಅಲ್ಲೆಲ್ಲೂ ಕೂಡ NPS ಕ್ಯಾನ್ಸಲ್ ಮಾಡಿ ಮೊಟ್ಟ ಮೊದಲನೇದಾಗಿ OPS ಕೊಡುವಂಥ ಒಂದು ಕೆಲಸವನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಮೊಟ್ಟ ಮೊದಲನೇದಾಗಿ NPS ಕ್ಯಾನ್ಸಲ್ ಮಾಡಿ OPS ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ 7ನೇ ವೇತನ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ಮೊಟ್ಟ ಮೊದಲನೇ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಅದರೊಳಗಡೆ ಏನು ಹೇಳ್ತಾರೆ ಅಂತ ನೋಡಿ, PFRD ಕಾಯ್ದೆ ರದ್ದುಗೊಳಿಸಿ NPS ಪದ್ಧತಿಯನ್ನು ಕೈಬಿಟ್ಟು ಬದಲಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸಬೇಕು. ಪ್ರಸ್ತುತ ಭಾರತ ಸರ್ಕಾರದ ಸಿಬ್ಬಂದಿ ಹಾಗೂ ಕುಂದುಕೊರತೆ ಮತ್ತು ಪಿಂಚಣಿ ಮಂತ್ರಾಲಯದ ಕಚೇರಿ ಜ್ಞಾಪನದ ಸಂಖ್ಯೆ PWD ದಿನಾಂಕ 3/3/2023 ಅನ್ವಯ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ OPS ಜಾರಿಗೊಳಿಸುವುದು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು PWD ಕಾಯ್ದೆಯನ್ನು ರದ್ದುಗೊಳಿಸಬೇಕು, PFRD ಕಾಯ್ದೆಯನ್ನು ಹೊಸದಾಗಿ ತಂದಿದ್ದಾರೆ, ಆ ಒಂದು ಕಾಯ್ದೆಯನ್ನು ಮೊಟ್ಟ ಮೊದಲನೇದಾಗಿ ರದ್ದುಗೊಳಿಸಿ NPS ಪದ್ಧತಿಯನ್ನು ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇ OPS ಏನು ಹಳೆಯ ಪಿಂಚಣಿ ವ್ಯವಸ್ಥೆ, ಫಿಕ್ಸ್ಡ್ ಪೆನ್ಷನ್, 50% ಪೆನ್ಷನ್ ಅಂತ ಏನಿದೆ ಇದ್ರ ಬಗ್ಗೆನೆ ನಾವು ಆಲ್ರೆಡಿ ನಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಹೊಸ ಪಿಂಚಣಿ ಯೋಜನೆ ಅಡಿಯಲ್ಲಿ ನಿವೃತ್ತರಾಗ್ತಿರುವಂಥ ನೌಕರರಿಗೆ ಬರೀ 1,000 ರೂಪಾಯಿಂದ 1,200 ರೂಪಾಯಿ ಪಿಂಚಣಿ ಬರ್ತಾ ಇರುವಂಥದ್ದು, ಎಲ್ಲಿ 20-25 ಸಾವಿರ 30 ಸಾವಿರ ಬರಬೇಕು ಎಲ್ಲಿ 1,000 ರೂಪಾಯಿ ಬರ್ತಾ ಇದೆ. ಸೊ ಈ ಒಂದು ಡಿಫ್ರೆನ್ಸನ್ನು ಗಮನಿಸಿಕೊಂಡು ಸರ್ಕಾರಿ ನೌಕರರು ಇವಾಗಲೇ ಎಚ್ಚೆತ್ತುಕೊಂಡು ನಾವು ಹೋರಾಟ ಮಾಡದೆ ಹೋದರೆ ನಮಗೆ ಮತ್ತೆ ಅದೇ ಸಂಧ್ಯಾಕಾಲದಲ್ಲಿ ಭಿಕ್ಷೆ ಬೀಳುವಂಥ ಪರಿಸ್ಥಿತಿ ಬರುತ್ತದೆ ಅನ್ನೋದು ಎಲ್ಲ ಸರ್ಕಾರಿ ನೌಕರರಲ್ಲಿ ಅಭಿಪ್ರಾಯವಾಗಿದೆ. ಆಲ್ ರೈಟ್, ಸೊ ಹಾಗಾಗಿ ಮೊಟ್ಟ ಮೊದಲನೇ ಬೇಡಿಕೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಖಂಡಿತವಾಗೂ ನೀಡಲೇಬೇಕು ಅಂತ. ಮುಂಬಡ್ತಿ ಬಗ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಹೇಳಿದ್ದಾರೆ. ಸೊ ಇಯರ್ಲಿ ಕೂಡ ನೌಕರರ ಸಂಬಳದಲ್ಲಿ ಇನ್ಕ್ರೀಸ್ ಆಗಬೇಕು, ಅದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ ನೋಡಿ. 25-30 ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ಕನಿಷ್ಠ 5 ಮುಂಬಡ್ತಿ ಇರಬೇಕು, ಎಲ್ಲ ಇಲಾಖೆಗಳಲ್ಲಿ C&R ಪರಿಷ್ಕೃತ ಆಗಬೇಕು, ಜ್ಯೇಷ್ಠತೆ ಪಟ್ಟಿ ಸಿದ್ಧಪಡಿಸಿ ಪದೋನ್ನತಿಗೆ ಅವಕಾಶ ನೀಡಬೇಕು ಅಂತ. ಮುಂಬಡ್ತಿ 25-30 ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿದರೆ ಇವಾಗ ಸಿಗ್ತಾ ಇರುವಂಥದ್ದು ಬರೀ 2, ಅದರಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಒಂದು ಕ್ಯಾಸ್ಟ್ಗಳಿಗೆ ಈ ರೀತಿಯಾಗಿ ಏನು ರಿಸರ್ವೇಷನನ್ನು ನೀಡಿದ್ದಾರೆ, ಆ ಒಂದು ಕಾರಣದಿಂದ ಜನರಲ್ ಮೆರಿಟ್ದವರಿಗೆ ಮತ್ತು ಬೇರೆ ಬೇರೆ ಕಾಸ್ಟ್ದವರಿಗೆ ಡಿಫ್ರೆನ್ಸ್ಗಳು ತುಂಬಾ ಇದೆ. ಆನ್ ಆ್ಯಂಡ್ ಎವರೇಜಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ ಬರೀ 2 ಮುಂಬಡ್ತಿಗಳು ಮಾತ್ರ ಸಿಗ್ತಾ ಇದೆ, ಬಟ್ ನಾರ್ಮಲಿ ನೀವು ಕೇರಳದಲ್ಲಿ ನೋಡಿದ್ರೆ 4 ಮುಂಬಡ್ತಿಗಳು ಸಿಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಸುಮಾರು 4 ಮುಂಬಡ್ತಿಗಳು ಸಿಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಮುಂಬಡ್ತಿ ರೇಟ್ ತುಂಬಾ ಕಡಿಮೆ ಇದೆ, ಇದನ್ನು 5ಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ. ಒಬ್ಬ ಸರ್ಕಾರಿ ನೌಕರ 25-30 ವರ್ಷ ಸೇವೆ ಸಲ್ಲಿಸಿದರೆ ಜ್ಯೇಷ್ಠತೆ ಆಧಾರದ ಮೇಲೆ ಸೀನಿಯಾರಿಟಿ
ಅರ್ಹತೆ ಆಧಾರದ ಮೇಲೆ ಅವರಿಗೆ ಕನಿಷ್ಠ 5 ಮುಂಬಡ್ತಿಗಳನ್ನು ನೀಡಬೇಕು ಅಂತ ಸಿ ಅಂಡ್ ಆರ್ ಈ ಒಂದು ಪರಿಷ್ಕೃತ ಆಗಬೇಕು. ಸಿ ಅಂಡ್ ಆರ್ ಏನು ರೂಲ್ಸ್ಗಳಿದೆ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಇಲ್ಲಿ ಕೇಳಿಕೊಳ್ಳಲಾಗ್ತಿದೆ. ಕೌಶಲ ಮತ್ತು ತರಬೇತಿ ಪ್ರತಿ 3 ವರ್ಷಕ್ಕೊಮ್ಮೆ ಕನಿಷ್ಠ 1 ವಾರದ ಕಾಲ ಏನು ಸ್ಕಿಲ್ಸ್ ಡೆವಲಪ್ಮೆಂಟ್ ಮೇಲೆ ಕೂಡ ಇಲ್ಲಿ ಒತ್ತನ್ನು ಕೊಡಬೇಕು ಅಂತ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ದಟ್ಸ್ ಫೈನ್. ಅದಾದಮೇಲೆ ವೇತನ ಪರಿಷ್ಕರಣೆ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ಯಾರಾಗ್ರಾಫ್ ಇದೆ, ದಯವಿಟ್ಟು ಕಾನ್ಸಂಟ್ರೇಷನಿಂದ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ವೇತನ ಪರಿಷ್ಕರಣೆ ಬಗ್ಗೆ ಏನು ಹೇಳ್ತಿದ್ದಾರೆ. ಹಿಂದಿನ ವೇತನ ಆಯೋಗದ ಸಮಯದಲ್ಲಿದ್ದ ಅಗತ್ಯ ವಸ್ತುಗಳ ಬೆಲೆ ಹಾಗೂ ಇತರೆ ಜೀವನಾವಶ್ಯಕತೆಗಳ ಮೌಲ್ಯ ಹಲವು ಪಟ್ಟು ಹೆಚ್ಚಾಗಿರುವುದರಿಂದ ಈಗಿನ ತುಟ್ಟಿ ಭತ್ಯೆ 38% ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಇದಕ್ಕೆ ಶೇಕಡ 40% ಹೆಚ್ಚಳ ನೀಡಿ ಮೂಲ ವೇತನವನ್ನು ಕನಿಷ್ಠ ₹35,000 ತುಟ್ಟಿ ಭತ್ಯೆ ಪ್ಲಸ್ ಮನೆ ಬಾಡಿಗೆ ಭತ್ಯೆ ಪ್ಲಸ್ ನಗರ ಪರಿಹಾರ ಭತ್ಯೆ ಹೊರತುಪಡಿಸಿ ನಿಗದಿಪಡಿಸಬೇಕು ಅಂತ. 1:10 ಅನುಪಾತದಲ್ಲಿ ಗರಿಷ್ಠ ವೇತನ ₹3,50,000 ನಿಗದಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವು ಒಂದು ಸುಮಾರು ವರ್ಷಗಳ ಹಿಂದೆ ಏನು ವೇತನ ಪಡಿತಾ ಇದ್ವಿ ಆವಾಗ ಆ ಒಂದು ವಸ್ತುಗಳ ಬೆಲೆ ಮ್ಯಾಚ್ ಆಗ್ತಾ ಇತ್ತು. ಇವಾಗ ವಸ್ತುಗಳ ಬೆಲೆ ಹಲವು ಪಟ್ಟು ಇನ್ಕ್ರೀಸ್ ಆಗಿರೋದ್ರಿಂದ ಸದ್ಯಕ್ಕೆ ಏನು ಸರ್ಕಾರಿ ನೌಕರರು ಪಡಿತಾ ಇದ್ದಾರೆ 38% DA. ಈ ಒಂದು DAನ 38% DA ಪ್ಲಸ್ ಬೇಸಿಕ್ ಸ್ಯಾಲ್ರಿ BS ಅಂತ ಬರಿತೀನಿ ನಾನು. ಈ ಒಂದು ಬೇಸಿಕ್ ಸ್ಯಾಲ್ರಿಯನ್ನು ಮ್ಯಾರ್ಜ್ ಮಾಡಬೇಕು ಅಂದರೆ, ನೀವು ಆಲ್ರೆಡಿ ನಾನು ಹೇಳಿದಾಗೆ ₹10,000 ಸಂಬಳನ ಪಡಿತಾ ಇದ್ದರೆ ನಿಮಗೆ 40% DA ಅಂತ ಅಂದ್ಕೊಳ್ಳಿ. ಸೊ ₹4,000 ಅಮೌಂಟ್ ಆಗುತ್ತೆ. ಈ ಒಂದು ₹4,000 ಅಮೌಂಟನ್ನು ಬೇಸಿಕ್ ಜೊತೆ ಮ್ಯಾರ್ಜ್ ಮಾಡಬೇಕು. ಬೇಸಿಕ್ ಜೊತೆ ಆ್ಯಡ್ ಮಾಡಿ ಆ ಒಂದು ಬೇಸಿಕ್ ಮೇಲೆ 40%ರಷ್ಟು ಹೆಚ್ಚಳವನ್ನು ನೀಡಬೇಕು. ಆ ಒಂದು ಮೂಲ ವೇತನದ ಮೇಲೆ 40% ಹೆಚ್ಚಳ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಪರವಾಗಿ ಕೇಳಿಕೊಳ್ಳಲಾಗ್ತಾ ಇದೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಬೇಸಿಕಲಿ 38% ಏನು ಮೂಲ ವೇತನ ಇದೆ ಅದಕ್ಕೆ DAನ ಮ್ಯಾರೇಜ್ ಮಾಡಬೇಕು, 40%ರಷ್ಟು ಇನ್ಕ್ರಿಮೆಂಟನ್ನು ನೀಡಬೇಕು. ಹಾಗಾಗಿ ಫಿಟ್ಮೆಂಟ್ ಎಷ್ಟು ಕೇಳ್ತಾ ಇದ್ದಾರೆ ಇವರು, ಫಿಟ್ಮೆಂಟ್ ಕೇಳ್ತಾ ಇರುವಂಥದ್ದು 40% ಫಿಟ್ಮೆಂಟನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ಇದ್ರ ಜೊತೆಗೇ ಇವಾಗೇನು ₹18,000 ಕನಿಷ್ಠ ವೇತನ ಸಿಗ್ತಾ ಇದೆ ಗ್ರೂಪ್ ಡಿ ನೌಕರಿಗೆ, ಅದನ್ನು ₹35,000 ಇನ್ಕ್ರೀಸ್ ಮಾಡಬೇಕು. ಆ್ಯಂಡ್ 1:10 ಅಂದರೆ ಗ್ರೂಪ್ ಡಿ ನೌಕರು ಮತ್ತು ಗ್ರೂಪ್ ಎ ನೌಕರರ ಮಧ್ಯೆ 1:10 ಅನುಪಾತದಲ್ಲಿ ಡಿಫ್ರೆನ್ಸ್ ಇರೋ ಹಾಗೆ ವೇತನ ಹೈಯೆಸ್ಟ್ ವೇತನವನ್ನು ₹3,50,000 ಇನ್ಕ್ರೀಸ್ ಮಾಡಬೇಕು ಅಂತ. ಇವಾಗ ಯಾವ ರೀತಿಯಾಗಿ, ಇವಾಗ ₹18,000 ಕನಿಷ್ಠ ಇದೆ, ಗರಿಷ್ಠ ₹1,75,000 ಇದೆ. ಇದನ್ನು ಕನಿಷ್ಠ ₹35,000 ಮಾಡಬೇಕು, ಗರಿಷ್ಠ ₹3,50,000 ಮಾಡಬೇಕು ಅಂತ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಕೇಳಿಕೊಳ್ಳಲಾಗ್ತಾ ಇದೆ. ಆಲ್ ರೈಟ್, ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಓಕೆ, ವೇತನ ಪರಿಷ್ಕರಣೆ ಬಗ್ಗೆ ಎಲ್ಲರೂ ಕೂಡ ಕ್ಲಿಯರ್ ಆಗಿದೆ. ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂಥ DA ಎಷ್ಟಿದೆ 38%, ನಾವು ಕೇಳ್ತಾ ಇರುವಂಥ ಫಿಟ್ಮೆಂಟ್ ಎಷ್ಟಿದೆ 40%, ಆ್ಯಂಡ್ ನಮಗೆ ಕನಿಷ್ಠ ವೇತನ ₹35,000 ಸಿಗಬೇಕು, ಗರಿಷ್ಠ ವೇತನ ₹3,50,000ವರೆಗೂ ಕೂಡ ಇರಬೇಕು. ಆ್ಯಂಡ್ ಅದ್ರ ಜೊತೆಗೇ ಕೇಳ್ತಾ ಇರುವಂಥದ್ದು ಸದ್ಯಕ್ಕೆ 38% ಏನು DA ಸಿಗ್ತಾ ಇದೆ ಆ ಒಂದು DAನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡಬೇಕು. ಅದಾದ ನಂತರ ಮ್ಯಾರೇಜ್ ಮಾಡಿದ ಒಂದು ಸ್ಯಾಲ್ರಿ ಏನು ಬೇಸಿಕ್ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಅದ್ರ ಮೇಲೆ 40% ಫಿಟ್ಮೆಂಟನ್ನು ನೀಡೋ ಮುಖಾಂತರ ಸರ್ಕಾರಿ ನೌಕರರ ಆಲ್ಮೋಸ್ಟ್ ಸಂಬಳವನ್ನು ಇಲ್ಲಿ ಡಬಲ್ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಆ್ಯಂಡ್ ಇದು ಕೂಡ ತುಟ್ಟಿ ಭತ್ತೆ, ಮನೆ ಬಾಡಿಗೆ ಭತ್ತೆ ಮತ್ತು ನಗರ ಪರಿಹಾರ ಭತ್ತೆಗಳನ್ನು ಹೊರತುಪಡಿಸಿ 35,000. ಓಕೆ, ದಟ್ ಈಸ್ ಬೇಸಿಕ್ ಸ್ಯಾಲ್ರಿ. ಬೇಸ್ ಸ್ಯಾಲ್ರಿ ಅಂತ ಏನು ಕರಿತೀವಿ ಅದು 35,000 ಆಗಬೇಕು. ಉಳಿದಂಥ ಭತ್ತೆಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ 50,000 ಕೂಡ ಅದು ಆಗುತ್ತೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಕೆಲಸ ಅವಧಿ ಮತ್ತು ರಜಾ ಸೌಲಭ್ಯಗಳ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟನ್ನು ಮೆನ್ಷನ್ ಮಾಡಲಾಗಿದೆ. ಏನು ಹೇಳ್ತಿದ್ದಾರೆ ನೋಡಿ, ಒತ್ತಡದಿಂದ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಸರ್ಕಾರಿ ನೌಕರರಿಗೆ ಪ್ರತಿದಿನ 8 ಗಂಟೆಗಳ ಕೆಲಸದ ಅವಧಿ ಅಂದರೆ ಅರ್ಧ ಗಂಟೆ ವಿರಾಮ ಒಳಗೊಂಡು ಮತ್ತು ವಾರಕ್ಕೆ 5 ದಿನಗಳ ಕೆಲಸ ದಿನಗಳನ್ನು ಪದ್ಧತಿಯನ್ನು ಜಾರಿಗೊಳಿಸಬೇಕು ಅಂತ. ಯಾವ ರೀತಿಯಾಗಿ ITಯಲ್ಲಿ 7 ದಿನಗಳಲ್ಲಿ 2 ದಿನ ರಜೆ, 5 ದಿನಗಳು ಮಾತ್ರ ಕೆಲಸ, ಈ ರೀತಿಯಾದಂಥ ಸಿಸ್ಟಮನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಸರ್ಕಾರಿ ನೌಕರರು 12-13 ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದಾರೆ ಒಂದು ದಿನಕ್ಕೆ. ಆ ಒಂದು ಪ್ಯಾಟರ್ನನ್ನು ಚೇಂಜ್ ಮಾಡಿ ಬರೀ 8 ಗಂಟೆಗಳ ಕಾಲ ಯಾವ ರೀತಿಯಾಗಿ ಬೇರೆ ಬೇರೆ ಪ್ರೈವೇಟಲ್ಲಿ ಕೆಲಸ ಮಾಡ್ತಿರೋದಾಗಿರ್ಬೋದು, ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಈ ಒಂದು ಪ್ಯಾಟರ್ನ ಫಾಲೋ ಮಾಡಲಾಗ್ತಾ ಇದೆ. 8 ಗಂಟೆಗಳ ಕೆಲಸದ ಅವಧಿ, ಅರ್ಧ ಗಂಟೆ ವಿರಾಮ ಅದರಲ್ಲಿ ತೆಗೆದುಕೊಂಡು, ಅಂದರೆ 8 ಗಂಟೆಗಳಲ್ಲಿ ಅರ್ಧ ಗಂಟೆ ವಿರಾಮ ಮತ್ತು ಉಳಿದಿರುವಂಥದ್ದು 7.5 hours ಇಲ್ಲಿ ಡ್ಯೂಟಿ ಅಂತ. ವಾರದಲ್ಲಿ 6 ದಿನಗಳು 7 ದಿನಗಳು ಮಾಡೋ ಅವಶ್ಯಕತೆ ಇಲ್ಲ, ಬರೀ 5 ದಿನ ಮಾತ್ರ ಕೆಲಸ ಮುಗಿಡಬೇಕು ಅಂತ. 2 ದಿನ ಸಂಡೇ ಮತ್ತು ಸ್ಯಾಟರ್ಡೇ ಎರಡೂ ರಜೆಗಳಿರಬೇಕು ಎಲ್ಲ ಸರ್ಕಾರಿ ನೌಕರಿಗೆ ಅಂತ ಕೇಳಿಕೊಳ್ತಿದ್ದಾರೆ. ಶಿಶುಪಾಲನಾ ರಜೆ ನೀಡಬೇಕು, ಪ್ರಸ್ತುತಿ ರಜಾ ಮುಂತಾದವುಗಳನ್ನು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ 6 ತಿಂಗಳುಗಟ್ಟಲೆ ಇಲ್ಲಿ ನೀಡಬೇಕು ಅಂತ ಸರ್ಕಾರಿ ನೌಕರರು ಕೇಳಿಕೊಳ್ತಾ ಇದ್ದಾರೆ. ಓಕೆ,
ನೆಕ್ಸ್ಟ್ ಇನ್ನೊಂದೇನಿದೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆಕ್ಸ್ಟ್ ಒಕ್ಕೂಟದ ಬೇಡಿಕೆಗಳು ಏನಿದೆ. ನೆಕ್ಸ್ಟ್ ಎರಡನೇ ಸ್ಲೈಡಿಗೆ ಬಂದಿದ್ದೀವಿ ನಾವು ಇವಾಗ. ಓಕೆ, ಸೊ ಇಲ್ಲಿವರೆಗೂ ನೋಡಿದ್ದೀರಾ, ದಯವಿಟ್ಟು ಕೊನೆವರೆಗೂ ನೋಡಿ. ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇದೆ ನಮಗೆ, ನಮ್ಮ ಒಂದು ರಾಜ್ಯದಲ್ಲಿ ಏನು ನಡೀತಾ ಇದೆ, ಸರ್ಕಾರಿ ನೌಕರರು ಯಾವ ರೀತಿಯಾದಂಥ ಬೇಡಿಕೆಗಳು ಇಡ್ತಾ ಇದ್ದಾರೆ, ನಾವು ಯಾವುದಕ್ಕಾಗಿ ಹೋರಾಡ್ತಿದ್ದೀವಿ, ಯಾವುದಕ್ಕಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇನ್ನೊಂದು 10 ನಿಮಿಷ ಮಾತ್ರ. ಓಕೆ, ಒಕ್ಕೂಟದ ಬೇಡಿಕೆಗಳು ಎರಡು. ಸೊ ವಿತ್ತವಯ ಕ್ರಮಗಳನ್ನು ವಹಿಸಬೇಕು ಅಂತ ಕೇಳ್ತಿದ್ದಾರೆ. ಏನಿದು ವಿತ್ತಮಯ ಕ್ರಮ ಅಂದರೆ, ಶ್ರೀಮಂತ ವರ್ಗದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವ ಮೂಲಕ ಸರ್ಕಾರವು ಹೆಚ್ಚಿನ ಆದಾಯ ಸಂಗ್ರಹಿಸುವ ನೀತಿಗಳನ್ನು ಹಮ್ಮಿಕೊಳ್ಳುವುದು. ಸೊ ಶ್ರೀಮಂತರು ಯಾರ್ಯಾರಿರ್ತಾರೆ ಅವ್ರ ಮೇಲೆ ಹೆಚ್ಚಿನ ಕ್ರಮ ಹಾಕಬೇಕು, ಹಾಕಿ ಅವ್ರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿ, ಏನು ಸರ್ಕಾರಿ ನೌಕರರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಂಬಳ ಜಾಸ್ತಿ ನೀಡಬೇಕು ಅಂತ. ನೌಕರರ ಹುದ್ದೆಗಳ ಕಡಿತ ಮತ್ತು ವೇತನ ಸೌಲಭ್ಯಗಳಲ್ಲಿ ಕಡಿತ ಇತ್ಯಾದಿ ಕ್ರಮಗಳಿಗೆ ಬದಲಾಗಿ ಸರ್ಕಾರವು ಐಷಾರಾಮಿ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ ಸಂಗ್ರಹದ ಮೂಲಕ ಸಂಪನ್ಮೂಲ ಕ್ರೋಢೀಕರಿಸಬೇಕು. ಇದರಿಂದ ಸರ್ಕಾರಿ ಸೇವೆಗಳನ್ನು ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ತಲುಪಿಸುವುದು ಸಾಧ್ಯವಾಗುತ್ತದೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಅಧಿಕಾರಿಯೇತರರನ್ನು ಅಧ್ಯಕ್ಷರನ್ನಾಗಿ ನೇಮಿಸುವ ಪರಿಪಾಠವನ್ನು ತಪ್ಪಿಸಬೇಕು ಅಂತ. ಸೊ ಹಾಗಾಗಿ ಇಲ್ಲೇನು ಬೇರೆ ಬೇರೆ ಇಂಪೋರ್ಟೆಡ್ ವಸ್ತುಗಳಿರ್ತವೆ ಅದರ ಮೇಲೆ ಹೆಚ್ಚಿನ ಟ್ಯಾಕ್ಸನ್ನು ಹಾಕಬೇಕು ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕು ಅಂತ. ಅಂದರೆ ನೌಕರರ DHRAಗಳನ್ನು ಕಮ್ಮಿ ಮಾಡೋದು ಬಿಟ್ಟು ಬೇರೆ ಒಂದು ಮೂಲಗಳಿಂದ ತೆರಿಗೆಯನ್ನು ಸಂಗ್ರಹಣೆ ಮಾಡಿ ಸರ್ಕಾರಿ ನೌಕರರ ಒಂದು ವೇತನವನ್ನು ಎಷ್ಟಿದೆ ಅಷ್ಟೇ ಇದ್ದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ನೋಡಿ, ವೇತನ ಸ್ಥಗಿತತೆ ನಿವಾರಣೆ ಅಂತ. ವೇತನ ನಿಲ್ಲಿಸ್ತಾರೆ ಅದನ್ನು ನಿವಾರಣೆ ಮಾಡಬೇಕು. ಯಾವ ರೀತಿಯಾಗಿ? ವೇತನ ಶ್ರೇಣಿಗಳು ಚಲನಾತ್ಮಕವಾಗಿರಬೇಕು ಮತ್ತು ಕೋನೆಯ ಮುಕ್ತವಾಗಿರಬೇಕು. ಅಂದರೆ ರನ್ನಿಂಗ್ ಸ್ಕೇಲ್ ಆ್ಯಂಡ್ ಓಪನ್ ಎಂಡೆಡ್ ಸ್ಕೇಲ್ ಅಂತ. ಸೊ ಇನ್ಫೈನೈಟ್ವರೆಗೂ ಅದನ್ನು ಇರಬೇಕು ಅಂತ. ಆ್ಯಂಡ್ ಅದು ಕಂಟಿನ್ಯೂಸ್ ಆಗಿ ಯಾವ ರೀತಿಯಾಗಿ ವರ್ಷ ವರ್ಷ ಇನ್ಕ್ರೀಸ್ ಆಗುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅಂತ. ಮುಂಬಡ್ತಿ ವೇತನ ಅಂತ. ಮುಂಬಡ್ತಿಯಲ್ಲಿ ಯಾವ ರೀತಿ ಮಾಡಬೇಕು? ವಾರ್ಷಿಕ ಇನ್ಕ್ರಿಮೆಂಟ್ ದರಗಳು ತೀರಾ ಕಡಿಮೆಯಾಗಿ ವರ್ಷದ ನಂತರ ಬರುವ ವೇತನ ಬಡ್ತಿ ಹೆಚ್ಚಳ ತೀರಾ ಕಡಿಮೆಯಾಗಿ ಬೆಲೆ ಇಲ್ಲದಂತಾಗಿದೆ. ಆದ ಕಾರಣ ವಾರ್ಷಿಕ ಇನ್ಕ್ರಿಮೆಂಟ್ ದರಗಳನ್ನು ಕನಿಷ್ಠ ರೂಪಾಯಿ 1,000 ರೂಪಾಯಿ ಅಥವಾ ಶೇಕಡವಾರು ಕನಿಷ್ಠ 5% ನೀಡುವುದು ಸೂಕ್ತ. ಸದ್ಯಕ್ಕೆ ನೌಕರರು ವಾರ್ಷಿಕ ಇನ್ಕ್ರಿಮೆಂಟ್ ಬರೀ 2-3% ಪಡಿತಾ ಇದ್ದಾರೆ. ಅದನ್ನು ಇನ್ಕ್ರೀಸ್ ಮಾಡಿ 5% ಮಾಡಬೇಕು ಅಂತ. ಸದ್ಯದಲ್ಲಿ ನೀವು ನೋಡೋದಾದರೆ ಬರೀ 500 ರೂಪಾಯಿಂದ 600 ರೂಪಾಯಿ ವಾರ್ಷಿಕವಾಗಿ ಇನ್ಕ್ರಿಮೆಂಟ್ ಆಗುತ್ತೆ. ಆದರೆ ಇಲ್ಲಿ ಅದನ್ನು 1,000 ರೂಪಾಯಿ ಕನಿಷ್ಠ ಇನ್ಕ್ರೀಸ್ ಮಾಡಬೇಕು. ಆ್ಯಂಡ್ ಸರ್ಕಾರಿ ನೌಕರಿಗೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನೋಡಿದ್ರೆ 5% ಇಲ್ಲಿ ಹೆಚ್ಚಳ ಆಗಬೇಕು ಅಂತ ವರ್ಷದಲ್ಲಿ ಇಲ್ಲಿ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ. ಒಕ್ಕೂಟದ ಬೇಡಿಕೆಗಳು ಸ್ಲೈಡ್ 3. ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ, ತುಟ್ಟಿ ಭತ್ತೆಯೊಂದಿಗೆ ಇಲ್ಲಿ ಇಂಪಾರ್ಟೆಂಟ್ ಡಿಸ್ಕಷನ್ ಬಂದಿದೆ. ತುಟ್ಟಿ ಭತ್ತೆಯ ಬಗ್ಗೆ ಏನು ಹೇಳ್ತಿದ್ದಾರೆ? ಬ್ಯಾಂಕುಗಳಲ್ಲಿ ಕಳೆದ 3 ತಿಂಗಳ ಸರಾಸರಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪಾವತಿಸುವ ಮಾದರಿಯಲ್ಲಿ ತುಟ್ಟಿ ಭತ್ತೆ ಸೂತ್ರವನ್ನು ಲೆಕ್ಕಾಚಾರ ಮಾಡಬೇಕು ಅಂತ. ಬ್ಯಾಂಕ್ಗಳಲ್ಲಿ ಯಾವ ರೀತಿಯಾಗಿ ಕಳೆದ 3 ತಿಂಗಳ ಸರಾಸರಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ಪಾವತಿಸ್ತಾರೆ, ಅದೇ ಒಂದು ಮಾದರಿಯಲ್ಲಿ ಸರ್ಕಾರಿ ನೌಕರಿಗೂ ಕೂಡ ಅದೇ ಒಂದು ಸೂತ್ರವನ್ನು ಉಪಯೋಗಿಸಿ, ಇವಾಗೇನು ನಾವು ಸಾಂಪ್ರದಾಯಿಕವಾಗಿ 3-4% ಅಥವಾ 4% ಮ್ಯಾಕ್ಸಿಮಮ್ ಸಿಗ್ತಾ ಇರುವಂಥದ್ದು ಪ್ರತಿ 6 ತಿಂಗಳಿಗೊಮ್ಮೆ, ಬಟ್ ಇಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ DA ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಒಂದು ವರ್ಷದಲ್ಲಿ 4 ಬಾರಿ DA ಇನ್ಕ್ರೀಸ್ ಆಗಬೇಕು. ಇವಾಗ ಆಗ್ತಾ ಇರುವಂಥದ್ದು ಬರೀ 2 ಬಾರಿ, ಇದರ ಬದಲಾಗಿ ಸರ್ಕಾರಿ ನೌಕರರ DAನ ಪ್ರತಿಯೊಂದು ವರ್ಷದಲ್ಲಿ 4 ಬಾರಿ ಇನ್ಕ್ರೀಸ್ ಮಾಡಬೇಕು. ಏನಕ್ಕಂದರೆ 4×3=12, 3 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಜನವರಿಯಲ್ಲಿ ಮಾಡಬೇಕು, ಅದಾದಮೇಲೆ ಮಾರ್ಚಿಂದ ಏಪ್ರಿಲ್, ಮೇ, ಜೂನ್, ಈ ರೀತಿಗೆ ಪೂರ್ತಿ 3 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ಒಂದು DAನ ಹೆಚ್ಚಳ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆ ಒಂದು ಸೂತ್ರದ ಬಗ್ಗೆ ನೆಕ್ಸ್ಟ್ ಇನ್ನೊಂದಿಷ್ಟು ಸ್ಲೈಡ್ಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಸದ್ಯಕ್ಕೆ DAನ 3 ತಿಂಗಳಿಗೊಮ್ಮೆ ಹೆಚ್ಚಳ ಮಾಡಬೇಕು ಅಂತ. ಮನೆ ಬಾಡಿಗೆ ಭತ್ತೆ ಬಗ್ಗೆ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ. ಏನು ಹೇಳ್ತಿದ್ದಾರೆ ನೋಡಿ, HRA ಬಗ್ಗೆ. ಪ್ರಸ್ತುತ ಇರುವ ಮನೆ ಬಾಡಿಗೆ ಭತ್ತೆಯನ್ನು ಕೇಂದ್ರ ಸರ್ಕಾರದಲ್ಲಿದ್ದಂತೆ ನಗರ ಜನಸಂಖ್ಯೆ ಪ್ರಕಾರ ಶೇಕಡ 30 ನೀಡಬೇಕು. ಆ್ಯಂಡ್ ನೆಕ್ಸ್ಟ್ 20-12 ದರದಲ್ಲಿ ಮನೆ ಬಾಡಿಗೆ ಭತ್ತೆ ನೀಡುವಂತೆ ಶಿಫಾರಸು ಮಾಡಬೇಕಾಗಿದೆ. ನಗರ, ಜಿಲ್ಲೆ ಮತ್ತು ಪಟ್ಟಣ ಅಂತ ಏನು ನಾವು ABC ಅಂತ ಏನು ಕ್ಯಾಟಗರೀಸ್ ಮಾಡ್ತೀವಿ, ಸೊ ಆ ರೀತಿಯಾಗಿ ಸರ್ಕಾರಿ ನೌಕರಿಗೆ ಶೇಕಡ 30, 20 ಮತ್ತು 12 ದರದಲ್ಲಿ ನೌಕರರಿಗೆ ವೇತನ, ಮನೆ ಬಾಡಿಗೆ ಭತ್ತೆಯನ್ನು ನೀಡಬೇಕು ಅಂತ. ನಗರ ಪರಿಹಾರ ಭತ್ತೆಯ ಬದಲು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಸಾರಿಗೆ ಭತ್ತೆ ನೀಡಿಕೆಯ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಬೆಂಗಳೂರು ನಗರಕ್ಕೆ ಕನಿಷ್ಠ 5,000 ರೂಪಾಯಿ ಮತ್ತು ಇತರೆ ನಗರಗಳಿಗೆ ಕನಿಷ್ಠ 2,500 ರೂಪಾಯಿ ಸಾರಿಗೆ ಭತ್ತೆಯನ್ನು ನೀಡಬೇಕು, ಹಾಗೂ ಈ ಭತ್ತೆಗೆ ತುಟ್ಟಿ ಭತ್ತೆಯನ್ನು ಸೇರಿಸಿ ನೀಡುವಂತಾಗಬೇಕು. ಇದಕ್ಕೆ ಬೆಂಗಳೂರು ಮೆಟ್ರೋ ದರವನ್ನು ಪರಿಗಣಿಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರಿಗೆ ಕನಿಷ್ಠ ಗ್ರೂಪ್ ಡಿ ನೌಕರಾದರೂ ಕೂಡ ಅವರಿಗೆ 5,000 ರೂಪಾಯಿ ಪ್ರತಿಯೊಂದು ವರ್ಷದಲ್ಲಿ ಒಂದು ಪ್ರಯಾಣ ಭತ್ತೆಯನ್ನು ನೀಡಬೇಕು. ಬೇರೆ ರಾಜ್ಯ, ಬೇರೆ ಒಂದು ಅಂದರೆ ಬೇರೆ ತಾಲೂಕುಗಳಲ್ಲಿ ಏನಾದರೂ ಮಾಡ್ತಾ ಇದ್ದರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದರೆ ಅವರಿಗೆ 2,500 ರೂಪಾಯಿ ನೀಡಬೇಕು ಅಂತ ನೌಕರರ ಒಂದು ಬೇಡಿಕೆ.
ಅಂಗವಿಕಲ ನೌಕರಿಗೆ ನೀಡುತ್ತಿರುವಂತಹ ವಾಹನ ಭತ್ಯೆಯನ್ನು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಸಾರಿಗೆ ಭತ್ಯೆ ಎರಡರಷ್ಟು ನೀಡುವಂತೆ ಶಿಫಾರಸು ಮಾಡಬೇಕೆಂದು ಕೋರುತ್ತೇವೆ. ಸೊ ವಾಹನ ಭತ್ಯೆಯನ್ನು ಎರಡರಷ್ಟು ನೀಡಬೇಕು ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ರಜಾ ಪ್ರಯಾಣ ರಿಯಾಯಿತಿ ಬಗ್ಗೆ ಕೂಡ ಇಂಪಾರ್ಟೆಂಟ್ ಸ್ಲೈಡ್ ಇದೆ, ಅದೇನು ಹೇಳುತ್ತೆ ನೋಡಿ. ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ಈ ಮೊದಲು ನೀಡುತ್ತಿದ್ದಂತೆ ಕನಿಷ್ಠ 4 ವರ್ಷಗಳಿಗೊಮ್ಮೆ ನೀಡಬೇಕು ಅಂತ, ರಜಾ ಪ್ರಯಾಣ ರಿಯಾಯಿತಿಯನ್ನು ಕನಿಷ್ಠ 4 ವರ್ಷಗಳಿಗೊಮ್ಮೆ ನೀಡಬೇಕು ಅಂತ ಇಲ್ಲಿ ನೌಕರರು ಕೇಳ್ತಿದ್ದಾರೆ. ಒಕ್ಕೂಟದ ಬೇಡಿಕೆಗಳು ಲಾಸ್ಟ್ ಸೆಕೆಂಡ್ ಸ್ಲೈಡ್. ವೈದ್ಯಕೀಯ ವೆಚ್ಚ ಮರುಪಾವತಿ, ಆರೋಗ್ಯ ಭಾಗ್ಯ ಯೋಜನೆ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ, ಅದರ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಬೇಡಿಕೆ ಇದೆ. ಇದೆಲ್ಲರೂ ಕೂಡ ಅಪ್ಲೈ ಆಗುವಂಥದ್ದು ನೌಕರರಿಗೆ, ರಿಟೈರ್ಡ್ ಆಗಿರುವಂಥ ಆಫೀಸರ್ಸ್ಗೆ, ಈವನ್ ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ. ಸೊ ಕರ್ನಾಟಕ ಆರೋಗ್ಯ ಜ್ಯೋತಿ ಸಂಜೀವಿನಿ ಯೋಜನೆಯು ರಾಜ್ಯ ನೌಕರರಿಗೆ ಇನ್ನೂ ಅನುಷ್ಠಾನವಾಗಿರುವುದಿಲ್ಲ. ನಗರದ ರಹಿತ ಆರೋಗ್ಯ ಯೋಜನೆ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಪೊಲೀಸ್ ಇಲಾಖೆಯ ನೌಕರಿಗೆ ಒದಗಿಸಿರುವಂತೆ ಆರೋಗ್ಯ ಭಾಗ್ಯ ಯೋಜನೆಯಂತೆ ಎಲ್ಲ ಸರ್ಕಾರಿ ನೌಕರರಿಗೂ ಜಾರಿಗೊಳಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಸಿಗ್ತಾ ಇದೆ, ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಕೂಡ ಎಲ್ಲವನ್ನು ಗುಣಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಆ ಒಂದು ಮಾದರಿಯಲ್ಲಿ ಆರೋಗ್ಯ ಭಾಗ್ಯ ಯೋಜನೆಯನ್ನು ಎಲ್ಲರಿಗೂ ಕೂಡ ನೀಡಬೇಕು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ನೀವು ನೆಕ್ಸ್ಟ್ ನೋಡೋದಾದರೆ ಮಹಿಳಾ ನೌಕರಿಗೆ ಸೌಲಭ್ಯಗಳನ್ನು, ಹೆರಿಗೆ ರಜೆಯನ್ನು 180 ದಿನದಿಂದ 300 ದಿನಕ್ಕೆ ಹೆಚ್ಚಿಸಬೇಕು, ಕಚೇರಿಯ ಅವಧಿಯ ನಂತರ ಮಹಿಳಾ ಉದ್ಯೋಗಿಗಳನ್ನು ಕಚೇರಿಯಲ್ಲಿ ದುಡಿಸಿಕೊಳ್ಳುವಂಥ ಪದ್ಧತಿಯನ್ನು ಕೈಬಿಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಆಲ್ ರೈಟ್, ಸೊ ಜಸ್ಟ್ ನಾವು ನೋಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರಿ ಮಹಿಳಾ ನೌಕರಿಗೆ ಸೇವಾವಧಿಯಲ್ಲಿ 2 ಮಕ್ಕಳು 18 ವರ್ಷದವರೆಗೆ ಆಗುವವರೆಗೆ ಅವರು ಪಾಲನೆ ಪೋಷಣೆ ಒಟ್ಟು 2 ವರ್ಷಗಳವರೆಗಿನ ವಿಶೇಷ ರಜೆ ಮಂಜೂರಾತಿ ಮಾಡುತ್ತದೆ. ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಈ ಸೌಲಭ್ಯವನ್ನು ವಿಸ್ತರಿಸಬೇಕು ಅಂತ ಕೇಳ್ತಿದ್ದಾರೆ. ಇದಾದ ಮೇಲೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಕೆಲಸದ ಸ್ಥಳಗಳಲ್ಲಿ ಉತ್ತಮ ಶೌಚಾಲಯ, ಶಿಶುಪಾಲನಾ ಕೇಂದ್ರ, ಮಹಿಳೆಯರಿಗೆ ವಿಶ್ರಾಂತಿ ಕೋಣೆಗಳನ್ನು ನೀಡಬೇಕು ಅಂತ ಕೇಳ್ತಿದ್ದಾರೆ. ಇದಾದ ಮೇಲೆ ನೌಕರರ ಸಾಮೂಹಿಕ ವಿಮಾ ಯೋಜನೆ, ನೌಕರರಿಗೆ ಸಾಮೂಹಿಕವಾಗಿ ಏನು ಇನ್ಶೂರೆನ್ಸ್ ಇದೆ ಅದನ್ನು ನೀಡಬೇಕು ಅಂತ. ಸಾಮೂಹಿಕ ವಿಮಾ ಯೋಜನೆ ಮರುಪಾವತಿಗಾಗಿ ನಿಗದಿಪಡಿಸಿರುವ 8%ರ ಬಡ್ಡಿ ದರವನ್ನು 12%ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರು ಬೇಡ್ತಿದ್ದಾರೆ. ಸೊ ಕೊನೆಯ ಬೇಡಿಕೆಗಳು ಸರ್ಕಾರಿ ನೌಕರದ ಏನಿದೆ ಅಂತ ನೋಡೋಣ. ಇವಾಗ ಲಾಸ್ಟ್ ಸ್ಲೈಡ್ ಇದೆ. ಪ್ರಭಾರ ಭತ್ಯೆಯನ್ನು ನೀಡಬೇಕು. ಏನಿದು ಪ್ರಭಾರ ಭತ್ಯೆ? ನಿಗದಿತ ಪ್ರಯಾಣ ಭತ್ಯೆ, ವಿಶೇಷ ಭತ್ಯೆ, ವರ್ಗಾವಣೆ ಭತ್ಯೆ, ಪ್ರಯಾಣ ಭತ್ಯೆಗಳನ್ನು ಪ್ರಸ್ತುತ ದರಗಿಂತ 2 ಪಟ್ಟು ಹೆಚ್ಚಳ ಮಾಡಬೇಕು. ನಿಗದಿತ ಪ್ರಯಾಣ ಭತ್ಯೆಯನ್ನು ಹೆಚ್ಚಳ ಮಾಡಬೇಕು 2 ಪಟ್ಟು, ವಿಶೇಷ ಭತ್ಯೆ ಮತ್ತು ವರ್ಗಾವಣೆ ಭತ್ಯೆಯನ್ನು 2-2 ಪಟ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರು ಕೇಳ್ತಿದ್ದಾರೆ. ಇನ್ಫ್ಯಾಕ್ಟ್ 3 ಪಟ್ಟು ಅಂತ ಇಲ್ಲಿ ಬರೆದಿದ್ದಾರೆ. ಇದಾದ ಮೇಲೆ ಮೋಟಾರು ವಾಹನ, ಗೃಹ ನಿರ್ಮಾಣ, ಗೃಹ ರಿಪೇರಿ, ಮುಂಗಡ ಮುಂತಾದಿಗಳನ್ನು ಗರಿಷ್ಠ ಮಿತಿಯನ್ನು ತೆಗೆದುಹಾಕಿ ಆಯಾ ಸರ್ಕಾರಿ ನೌಕರರ ವೇತನಕ್ಕೆ ದೊರೆಯಬಹುದಾದ ಮುಂಗಡವನ್ನು ರೂಪಾಯಿ 3 ಬಡ್ಡಿ ದರದಲ್ಲಿ ನೀಡಬೇಕು ಅಂತ. ಏನು ಮೋಟಾರು ಭತ್ಯೆ, ಕೆಲಸ ಕಾರ್ಯಗಳಿಗೆ, ಗೃಹ ರಿಪೇರಿಗೆ ಮುಂತಾದವುಗಳಿಗೆ ಮುಂಗಡ ನೀಡಲಾಗುತ್ತೆ. ಅದರ ಮೇಲೆ ಗರಿಷ್ಠ ಒಂದು ಮಿತಿ ಇದೆ. ಆ ಒಂದು ಮಿತಿ ಅಂದರೆ ನಿಮಗೆ 25,000 ರೂಪಾಯಿ ಸಂಬಳ ಸಿಗ್ತಾ ಇದ್ದರೆ ನಿಮಗೆ 10,000 ರೂಪಾಯಿ ಮಾತ್ರ ಏನು ಮುಂಗಡ ಭತ್ಯೆಯನ್ನು ನೀಡ್ತಾರೆ. ಬಟ್ ಆ ಒಂದು ಗರಿಷ್ಠ ಮಿತಿಯನ್ನು ತೆಗೆದುಹಾಕಬೇಕು. 100,000 ರೂಪಾಯಿ ಬಡ್ಡಿ ದರದಲ್ಲಿ ಸರ್ಕಾರಿ ನೌಕರಿಗೆ ನೀಡಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ರಜಾ ನಗದೀಕರಣ ಸೌಲಭ್ಯ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನು ಸರ್ಕಾರಿ ನೌಕರರ ಇಎಲ್ಗಳು ಉಳಿದಿರುತ್ತೆ, ಅರ್ನ್ಡ್ ಲೀವ್ಸ್ಗಳು ಏನು ಉಳಿಯುತ್ತೆ, ಆ ಒಂದು ಲೀವ್ಸ್ಗಳನ್ನು ನಗದೀಕರಣ ಎನ್ಕ್ಯಾಶ್ ಏನು ಮಾಡ್ತೀವಿ ನಾವು ಅದನ್ನು ಹಣ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಬೇಡಿಕೆ ಇಡ್ತಿದ್ದಾರೆ. ಈಗ ಇರುವ ಈ ಸೌಲಭ್ಯದ ರಜೆಯನ್ನು 300-360ಕ್ಕೆ ಹೆಚ್ಚಿಸಬೇಕು. ಇವಾಗ ಒಂದು ವರ್ಷದಲ್ಲಿ ಗರಿಷ್ಠ 300 ಅಂದರೆ ಒಂದು ಇಲ್ಲಿವರೆಗೂ ಟೋಟಲ್ ಆಗಿ 300 ರಜೆಗಳನ್ನು ಮಾತ್ರ ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಓಕೆ, ಆ ಒಂದು 300ರ ಮಿತಿಯನ್ನು ಇನ್ಕ್ರೀಸ್ ಮಾಡಿ 360ಕ್ಕೆ ಹೆಚ್ಚಿಸಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರಿ ನೌಕರ ಒಕ್ಕೂಟದ ಕಡೆಯಿಂದ ಕೇಳಿಕೊಳ್ಳಲಾಗ್ತಾ ಇದೆ. ಅದಾದ ಮೇಲೆ ಸ್ವ ಇಚ್ಛಾ ನಿವೃತ್ತಿ, ಸೆಲ್ಫ್ ರಿಟೈರ್ಮೆಂಟ್ ಕೊಡುವಂಥ ನೌಕರಿಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟನ್ನು ನೀಡ್ತಾ ಇದ್ದಾರೆ. ಸ್ವ ಇಚ್ಛಾ ನಿವೃತ್ತಿ ಯೋಜನೆಯಡಿ 10 ವರ್ಷ ಸೇವೆ ಪೂರೈಸಿರುವ ನೌಕರರಿಗೆ
ಪೂರ್ಣ ಪಿಂಚಣಿಯನ್ನು ನೀಡಬೇಕು. ಒಬ್ಬ ಸರ್ಕಾರಿ ನೌಕರ ಇವಾಗ ಸ್ವ ಇಚ್ಛೆಯಿಂದ ನಿವೃತ್ತಿ ಆಗಬೇಕಂದ್ರೆ 30 ವರ್ಷಗಳ ಸೇವೆಯನ್ನು ಸಲ್ಲಿಸಿರಬೇಕು. ಬಟ್ ಅದನ್ನು ಚೇಂಜ್ ಮಾಡಿ ಬರೀ 10 ವರ್ಷ ಸೇವೆ ಸಲ್ಲಿಸಿದ್ರೂ ಕೂಡ ಅವರಿಗೆ ಕಂಪ್ಲೀಟ್ ಲೈಫ್ ಟೈಮ್ ಪೆನ್ಷನನ್ನು ನೀಡಬೇಕು. ಇವಾಗ ಜಾಯ್ನ್ ಆಗಿ 10 ವರ್ಷದಲ್ಲಿ ಸರ್ಕಾರಿ ನೌಕರಿ ಬಿಟ್ಟರೆ 10 ವರ್ಷ ಅವರು ಮಾಡಿದ್ದಾರೆ ಅನ್ನೋ ಒಂದು ಕಾಲಕ್ಕೆ ಒಂದು ಕಾರಣಕ್ಕೆ ಅವರಿಗೆ ಕಂಪ್ಲೀಟ್ ಆಗಿ ಲೈಫ್ ಟೈಮ್ ಪೆನ್ಷನನ್ನು ನೀಡಬೇಕು ಅಂತ ಸರ್ಕಾರಿ ನೌಕರಿಲಿ ಕೇಳ್ತಾ ಇದ್ದಾರೆ. ಆ್ಯಂಡ್ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಎಲ್ಲ ಫ್ಯಾಮಿಲಿ ಪೆನ್ಷನರ್ಸ್ ದಯವಿಟ್ಟು ಇದನ್ನು ಗಮನ ಕೊಟ್ಟು ನೋಡಿ. ಫ್ಯಾಮಿಲಿ ಪೆನ್ಷನರ್ಸ್ ಏನು ಹೇಳ್ತಿದ್ದಾರೆ, ಮಿನಿಮಮ್ ಪೆನ್ಷನ್ ಪರ್ ಮಂತ್ ಶಾಲ್ ಬಿ 16,000 ಪ್ಲಸ್ ಡಿ ಎ ಫಾರ್ ಡೀಸೆಂಟ್ ಲಿವಿಂಗ್ ಇನ್ ದ ಡೆಫಿನೇಷನ್ ಆಫ್ ಫ್ಯಾಮಿಲಿ ಫಾರ್ ಗ್ರ್ಯಾಂಟ್ ಆಫ್ ಫ್ಯಾಮಿಲಿ ಪೆನ್ಷನ್ ಅಂತ. ಸದ್ಯಕ್ಕೆ ಬರೀ 8,500 ರೂಪಾಯಿ ಮಾತ್ರ ಕನಿಷ್ಠ ಫ್ಯಾಮಿಲಿ ಪೆನ್ಷನ್ ಇದೆ, ಅದನ್ನು ಇನ್ಕ್ರೀಸ್ ಮಾಡಿ 16,000 ರೂಪಾಯಿ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಪ್ಲಸ್ ಡಿ ಎ. ಸೊ ಇನ್ಫ್ಯಾಕ್ಟ್ ಇಲ್ಲಿ ಡಿ ಆರ್ ಅಂತ ಕರಿಬೇಕಾಗುತ್ತೆ ನಾವು, ಡಿಆರ್ಎನ್ಸ್ ರಿಲೀಫ್ ಅಂತ. ಏನಕ್ಕಂದರೆ ಅದು ಇದು ಫ್ಯಾಮಿಲಿ ಪೆನ್ಷನರ್ಸ್ಗೆ ಅಪ್ಲೈ ಆಗುವಂಥದ್ದು. ಹಾಗಾಗಿ 16,000 ಪ್ಲಸ್ ಡಿ ಆರ್ ಅಂತ ಕರಿತೀವಿ, ಡಿಆರ್ಎನ್ಸ್ ರಿಲೀಫ್ ಅಂತ. ಸೊ ಇಲ್ಲಿ ಟೋಟಲ್ ಆಗಿ ನಾವು ನೋಡೋದಾದರೆ ಫ್ಯಾಮಿಲಿ ಪೆನ್ಷನ್ ಕೂಡ ಏನು ಕನಿಷ್ಠ 16,000 ರೂಪಾಯಿ ಸಿಗ್ತಾ, ಇದು 8,500 ರೂಪಾಯಿ ಸಿಗ್ತಾ ಇದೆ, ಅದನ್ನು ಇನ್ಕ್ರೀಸ್ ಮಾಡಿ 16,000 ರೂಪಾಯಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಗರಿಷ್ಠ ಪಿಂಚಣಿಯನ್ನು 75,000 ರೂಪಾಯಿ ಮಾಡಬೇಕು ಅಂತ ಇಲ್ಲಿ ಬೇಡಿಕೆಯನ್ನು ಇಡ್ತಿದ್ದಾರೆ. ಕಮ್ಯುನಿಟೇಷನ್ ಆಫ್ ಪೆನ್ಷನ್ ಅಂತ. ಸೊ ಇದು ಕಮ್ಯುನಿಟೇಷನ್ ಆಫ್ ಪೆನ್ಷನ್ ಅಂದರೆ ಶಾಲ್ ಬಿ ರೇಸ್ ಟು ಮ್ಯಾಕ್ಸಿಮಮ್ 40% ಆ್ಯಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಸೊ ಇದು 40% ಇನ್ಕ್ರೀಸ್ ಮಾಡಬೇಕು ಕಮ್ಯುನಿಟೇಷನ್ ಆಫ್ ದಿ ಪೆನ್ಷನ್ ಅಂತ. ಗ್ರ್ಯಾಚುಯಿಟಿ ಬಗ್ಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಗ್ರ್ಯಾಚುಯಿಟಿ ಗರಿಷ್ಠ ಮೊತ್ತವನ್ನು ಪ್ರಸ್ತುತ ಇರುವ 20 ಲಕ್ಷದಿಂದ 40 ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂತ. ಗ್ರ್ಯಾಚುಯಿಟಿ ಮೊತ್ತ ಏನು ಬರುತ್ತೆ, ಇದು ಇವಾಗ 20 ಲಕ್ಷ ಬರ್ತಾ ಇದೆ ನೌಕರಿಗೆ, ಅದನ್ನು ಇನ್ಕ್ರೀಸ್ ಮಾಡಿ 40 ಲಕ್ಷ ಮಾಡಬೇಕು ಅಂತ ಸರ್ಕಾರಿ ನೌಕರಿಲಿ ಕೇಳ್ಕೊಳ್ತಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಕೇಳ್ತಾ ಇರುವಂಥದ್ದು ಹೊರಗುತ್ತಿಗೆ, ಗುತ್ತಿಗೆ ಅರೆಕಾಲಿಕ ಅಂದರೆ ಸರ್ಕಾರಿ ನೌಕರರು, ಇತರೆ ಸರ್ಕಾರಿ ನೌಕರರು ಏನಿರ್ತಾರೆ ಅವ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇವರಿಗೆ 2016 ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನ ಅನುಸಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇವಾ ಭದ್ರತೆ ನೀಡುವುದು, 10 ವರ್ಷ ಸೇವೆ ಸಲ್ಲಿಸಿದವರನ್ನು ಖಾಯಂತಿಯವಾಗಿ ಮಾಡುವುದು, ಅಂದರೆ ಅವರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡುವುದು, ಖಾಯಂ ನೌಕರರನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ. 2016 ಸುಪ್ರೀಂ ಕೋರ್ಟ್ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವರ್ಡಿಕ್ಟ್ ನೀಡುತ್ತೆ. ಅದರಲ್ಲಿ ಯಾರೆಲ್ಲ ಟೆಂಪ್ರವರಿ ನೌಕರರಿದ್ದಾರೆ, ಔಟ್ಸೋರ್ಸ್ ನೌಕರರಿದ್ದಾರೆ, ಹೊರಗುತ್ತಿಗೆ ಮೇಲೆ ಏನು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಮಾನ ಕೆಲಸಕ್ಕೆ, ಎಲ್ಲರೂ ಕೂಡ ಸೇಮ್ ಕೆಲಸ ಮಾಡ್ತಾರೆ, ಹಾಗಾಗಿ ಎಲ್ಲರಿಗೂ ಕೂಡ ಸೇಮ್ ವೇತನ ನೀಡಬೇಕು ಅಂತ ಹೇಳಿದ್ದಾರೆ. ಆ ಒಂದು ನಿಯಮದ ಪರಿಪಾಲನೆ ಇನ್ನೂ ಕೂಡ ರಾಜ್ಯಗಳಲ್ಲಿ ಮಾಡ್ತಾ ಇಲ್ಲ, ಅದನ್ನು ಮಾಡಬೇಕು. ಮತ್ತು ಅವರು 10 ವರ್ಷ ಏನಾದರೂ ಸೇವೆ ಸಲ್ಲಿಸಿದ್ರೆ ಅವರನ್ನು ಖಾಯಂ ನೌಕರರನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು. ಸೊ ಟೋಟಲ್ ಆಗಿ ಇಲ್ಲಿವರೆಗೂ ನೀವು ಧನ್ಯವಾದಗಳು ನೋಡಿದ್ದಕ್ಕಾಗಿ. ಯಾವ ಒಂದು ಬೇಡಿಕೆಗಳು ಇಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ವೇತನ ಪರಿಷ್ಕರಣೆ ಆಗಿರ್ಬೋದು, ವೇತನದಲ್ಲಿ ಹೆಚ್ಚಳ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ನೀಡುತ್ತಿದ್ದಾರೆ, ಎಲ್ಲವುದರಗಳ ಬಗ್ಗೆ ಒಳ್ಳೆಯ ಒಂದು PPT ರೆಡಿ ಮಾಡಿ ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು 7ನೇ ವೇತನ ಸಮಿತಿಯ ಮುಂದೆ ಇಟ್ಟಿದ್ದಕ್ಕಾಗಿ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕು. ಮಹದೇವಪ್ಪಯ್ಯ ಮಠಪತಿ ಗೌರವಾಧ್ಯಕ್ಷರು, ಜಯಕುಮಾರ್ HS ಅಧ್ಯಕ್ಷರು, ಶೋಭಾ ಲೋಕನಾಗನ್ನ ಕಾರ್ಯಾಧ್ಯಕ್ಷರು, ಅಭಿಜಿತ್ ಎಸ್ ಪ್ರಧಾನ ಕಾರ್ಯದರ್ಶಿ, ವೇದವತಿ TR ಕೋಶಾಧ್ಯಕ್ಷರು, ರಂಗನಾಥ್ ಹವಾಲ್ದಾರ್, NEC ಸದಸ್ಯರು, ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ. ಸೊ ಇದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಕಡೆಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಾಗಿದೆ. ಸರ್ಕಾರಿ ನೌಕರರ ಪ್ರತಿಯೊಂದು ಬೇಡಿಕೆಯನ್ನು ವೈಜ್ಞಾನಿಕ ಕಾರಣಗಳ ಮುಖಾಂತರ 7ನೇ ವೇತನ ಸಮಿತಿ ಮತ್ತು 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಸಿಗಬೇಕು ಎನ್ನುವ ಒಂದು ಮಾತನ್ನು ತುಂಬ ಗಟ್ಟಿಯಾಗಿ ಒಂದೇ ಒಂದು ಸ್ವರದಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೂಡ ಈ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟರೆ ಮುಂದಿನ ದಿನಗಳಲ್ಲಿ ಏನು ನವೆಂಬರ್ನಲ್ಲಿ ಒಂದು ವೇತನ ಸಮಿತಿ ತನ್ನ ರಿಪೋರ್ಟ್ ನೀಡೋಕೆ ಹೊರಟಿದೆ, ಆ ಒಂದು ರಿಪೋರ್ಟಲ್ಲಿ ಸರ್ಕಾರಿ ನೌಕರರಿಗೆ ಒಳ್ಳೆಯ ಒಂದು 40% ಫಿಟ್ಮೆಂಟ್, 38% DA ಜೊತೆ ಮೆರ್ಜ್ ಸೇರಿದಂತೆ 10 ಹಲವಾರು ಎಲ್ಲ ಪಾಯಿಂಟ್ಗಳನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆ ಎಲ್ಲ ಪಾಯಿಂಟ್ಗಳು ಸರ್ಕಾರಿ ನೌಕರಿಗೆ ದಕ್ಕಲಿದೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋ ಮುಖಾಂತರ ಎಲ್ಲ ಸರ್ಕಾರಿ ನೌಕರರು ಈ ಒಂದು ಯೋಜನೆಯ ಒಳ್ಳೆಯ ಒಂದು ಅನುಷ್ಠಾನಕ್ಕೆ ಕೈ ಜೋಡಿಸಬೇಕು ಅಂತ. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಒಂದು ಸರ್ಕಾರಿ ನೌಕರರ ಜೊತೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.